ಹಾಗಾಗಿ ಕೊನೆಯದಾಗಿ ನಾವು ಲಾಸ್ಟ್ ಟೈಮ್ ಕಾರಣಾಂತರಗಳಿಂದ ನೋಡೋಕ್ಕಾಗಿಲ್ಲ, ಡಿಸ್ಟರ್ಬೆನ್ಸ್ ಒಂದಿತ್ತು ತುಂಬಾ. ಸೊ ಇವತ್ತಿನ ಒಂದು ದಿನದಲ್ಲಿ ನಾವೇನ್ ಮಾಡೋಣ, ಅದರ ಒಂದು ಕಂಪ್ಲೀಟ್ ಭಾಗವನ್ನ ನಾವು ನೋಡೋಣ, ಮುಂದುವರೆದಂತ ಒಂದು ಭಾಗವನ್ನ. ಆಕ್ಚುಲಿ ಎಲ್ಲಿಂದ ನಾವು ಶುರು ಮಾಡಬೇಕಾಗಿದೆ ಅಂತ ಗೊತ್ತಿದ್ಯಾ? ಪುಟ 46 ಫಸ್ಟ್ ಪ್ಯಾರಾ ಬರುತ್ತಲ್ಲ ಬ್ರದರ್, ಈ ಪುಟ 46. ನಿರಾಸೆಗೆ ಸಂಬಂಧಪಟ್ಟಂತೆ. ಓಕೆ ಸರಿ, ಪುಟ 46ರಲ್ಲಿ ಫಸ್ಟ್ ಪೇರಾ ಅಂದಾಗ ಅಲ್ಲಿ ಪದ್ಧತಿಯ ದಿನಕ್ಕೆ ಅಂತ್ಯವಾಗಿದೆ ಅನ್ನೋದು ವಿಷಯವನ್ನು ನಾವು ನೋಡ್ತೀವಿ. ಅಂದ್ರೆ ಮುಖ್ಯವಾಗಿ ಹೌದು. ನಾವು ಹೇಳುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಈ ಪಾಯಿಂಟ್ ಅಲ್ಲಿ ಕರ್ತನಾದ ಯೇಸುನ ಬರುವಿಕೆ ಬಗ್ಗೆ ವಿಲಿಯಂ ಮಿಲ್ಲರ್ ಅವರ ಒಂದು ಕಾಲದಲ್ಲಿನ ಒಂದು ಅಭಿಪ್ರಾಯವೇನಿತ್ತು, ಮತ್ತೆ ಯೇಸುಕ್ರಿಸ್ತನ ಬರುವಿಕೆ ಬಗ್ಗೆ ತುಂಬಾ ಜನರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಂತ ವಿಷಯವೇನಿತ್ತು, ಮತ್ತೆ ಸತ್ಯವೇದ ವಾಕ್ಯಗಳು ಕೂಡ ಏನು ಅದ್ರ ಬಗ್ಗೆ ಹೇಳ್ತಾ ಇತ್ತು. ಹಾಗಾಗಿ ನೋಡ್ಬೇಕಾದ್ರೆ ದೇವರ ವಾಕ್ಯದ ಅನುಗುಣವಾಗಿ ಅವರು ಕೆಲವೊಂದು ವಿಷಯವನ್ನ ಸ್ಟಡಿ ಮಾಡದೆ ಇದ್ದಿದ್ರಿಂದ ಹಲವಾರು ವಿಷಯಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲದೆ ಹೋಯ್ತು ಅನ್ನೋ ವಿಷಯವನ್ನ ನಾವು ನೋಡೋದು. ಹಾಗೆ ಮುಂದುವರೆದು ಇವತ್ತು ಏನ್ ಮಾಡೋಣ ಅಂದ್ರೆ, ಪೇಜ್ ನಂಬರ್ 46ರಲ್ಲಿ ಈ ನಿರಾಶೆಗೆ ಸಂಬಂಧಪಟ್ಟಂತ ಅಲ್ವಾ, ಸೊ ಅಲ್ಲಿಂದ ಶುರು ಮಾಡ್ಬೇಕಂತ ನಾನು ಅನ್ಕೊಳ್ತೀನಿ ನಾವು ತೋರಿಸಿರುವಂತೆ. ಓಕೆ, ಸೆಕೆಂಡ್ ಪೇರಾದಿಂದ ನಾವು ಓದೋಣ, ಕಂಟಿನ್ಯೂ ಮಾಡೋಣ. ಓದ್ಲ ಬ್ರದರ್, ಯಾರು ಓದ್ತಾರ? ಓದಿಲ್ಲ, ನೀವೇ ಹೋದ್ರೆ, ನೀವು ಓದಿದ ಕೆಲವೊಂದು ಎರಡು ಪುಟಗಳಾದ್ಮೇಲೆ ಪೇರ ಆದ್ಮೇಲೆ ಬೇರೆಯವ್ರು ಯಾರೋ ಓದ್ತಾರೆ. ಈ ನಿರಾಶೆಗೆ ಸಂಬಂಧಪಟ್ಟಂತೆ ನಾವು ತೋರಿಸಿರುವಂತೆ ಇದು ಒಂದು ಆಶೀರ್ವಾದವಾಗಿದೆ ಮತ್ತು ದರ್ಶನದ ಸರಿಯಾದ ಅರ್ಥ ವಿವರಣೆಯೂ ಆಗಿದೆ. ಪ್ರವಾದಿಯಾದ ಹಬಕ್ಕೂಕನಿಗೆ ಈ ಪ್ರೋತ್ಸಾಹದ ಮಾತುಗಳನ್ನು ಬರೆಯುವಂತೆ ಮಾಡಲಾಗಿದೆ. ನಿನಗಾದ ದರ್ಶನವನ್ನು ಬರೆ, ಓದುವವರು ಶೀಘ್ರವಾಗಿ ಓದುವಂತೆ ಹಲಗೆಗಳ ಮೇಲೆ ಅದನ್ನು ಕೆತ್ತು. ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ತಡವಾದರೂ ಅದಕ್ಕೆ ಕಾದಿರು. ಆಹಾ, ಆತನ ಆಶೀರ್ವಾದ ತನವು 1335 ದಿನಗಳ ತನಕ ದಿನಗಳ ಕಾಲ ಕಾಯುತ್ತಿರುತ್ತದೆ. ಇದು ಬಂದೇ ಬರುವುದು, ತಾಮಸವಾಗದು. ಹಬಕ್ಕೂಕ 2:2-3 ವಚನ. ಅದು ತಡವಾಗದಂತೆ ಕಂಡು ಬಂದೀತಾದರೂ ಹಾಗಲ್ಲ. ಆದರೆ ಅದು ಮಿಸ್ಟರ್ ಮಿಲ್ಲರ್ ಅವರ ವಿಷಯದಲ್ಲಿ ಭಾಗಶಃ ತಪ್ಪಾಗಿದೆ. ಇದನ್ನು ದೇವರು ಮೊದಲೇ ತಿಳಿದಿದ್ದು ಪವಿತ್ರ ಜನರ ಪರೀಕ್ಷೆಗಾಗಿ ಇದನ್ನು ಅನುಮತಿಸಿದನು. ಓಕೆ, ಕ್ರಿಸ್ತನ ಪ್ರೀತಿಯ ಸರ್ವಸೇವರೇ, ಈ ಒಂದು ಕರ್ತನಾದ ಯೇಸು ಕ್ರಿಸ್ತನ ಎರಡನೆಯ ಬರುವಿಕೆ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇರಬೇಕಾದ್ರೆ, ಇವತ್ತಿನ ಒಂದು ದಿನಗಳಲ್ಲಿ ದೇವರ ಮಕ್ಕಳು ನಾವು ತುಂಬಾ ಹೆಚ್ಚಾಗಿ ಈ ಒಂದು ಸಬ್ಜೆಕ್ಟ್ಗೆ ಪ್ರಾಮುಖ್ಯತೆನ ಕೊಡ್ತಾ ಇದೀವಿ. ಯಾಕಂದ್ರೆ ಆ ಸಮಯದಲ್ಲಿ ನಾವು ಇದ್ದೀವಿ ಅನ್ನೋದು ತುಂಬಾ ಮುಖ್ಯವಾದಂತ ಒಂದು ವಿಷಯ, ನಮ್ಮಿರುವಂತ ಟೈಮ್ ಆ ಒಂದು ಸಮಯವಾಗಿದೆ. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ನಾವು ಮಾತಾಡ್ತಿರುವಂತ ಒಂದು ಸಮಯದ ಕಾಲಾವಧಿ 1844ರ ಕಾಲಾವಧಿಯಲ್ಲಿ ಇರುವಂತ ವಿಷಯಗಳನ್ನ ಮಾತಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನೋಡ್ಬೇಕಾದ್ರೆ ಅಲ್ಲಿ ಆಗಿನ ಒಂದು ಬೆಳಕನ್ನ ಅರ್ಥ ಮಾಡ್ಕೊಬೇಕಾದ್ರೆ ವಿಲಿಯಂ ಮಿಲ್ಲರ್ ಏನೊಂದು ನಾಲೆಜ್ ಇತ್ತೋ, ಆ ಒಂದು ಟೈಮಲ್ಲಿ ಏನೊಂದು ಬೆಳಕು ಇತ್ತೋ, ಆ ಬೆಳಕು ಆ ಟೈಮಲ್ಲಿ ತುಂಬಾ ಗ್ರೇಟ್ ಆಗಿತ್ತು. ಅಂದ್ರೆ ವಿಲಿಯಂ ಮಿಲ್ಲರ್ ಕಾಲದಲ್ಲಿ ಇದ್ದಂತ ಒಂದು ನಾಲೆಜ್ ಏನಿತ್ತು ನೋಡ್ರಿ, ಸತ್ಯವನ್ನು ತಿಳ್ಕೊಳಕ್ಕೆ ಇದ್ದಂತ ಒಂದು ಒಂದು ಅನುಕೂಲಕರವಾದಂತ ವಾತಾವರಣ ಅದು ತುಂಬಾ ದೊಡ್ಡದಾಗಿತ್ತು. ಆದ್ರೆ ಈಗಿನ ಕಾಲಕ್ಕೆ ಕಂಪೇರ್ ಮಾಡಿದಷ್ಟು ದೊಡ್ಡದಾಗಿಟ್ಟಿಲ್ಲ, ಬಟ್ ಆಗ ಅದು ದೊಡ್ಡದಾಗಿತ್ತು. ಆದ್ರೆ ಅವರೆಲ್ಲ ಸ್ಟಡಿ ಮಾಡಿ ಅಷ್ಟೊಂದು ವಿಷಯ ಹೇಳಿದ್ರು ಕೂಡ ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಬರುವಿಕೆಯ ದಿನ 1844 ಅನ್ನುವಂಥ ಒಂದು ಸಮಯ ಅವಧಿ ನೆರವೇರಲಿಲ್ಲ. ಆದ್ರೆ ಅದಕ್ಕೆ ನೋಡ್ತೀವಿ ಅಂದ್ರೆ ಆಗ ನಿಜವಾಗ್ಲೂ ದೇವರ ಮಕ್ಕಳಾಗಿರುವಂತವ್ರು, ಅದಕ್ಕೆ ನಾವು ಮೇಲಿನ ಒಂದು ವಿಷಯವನ್ನು ನೋಡಿದ್ವಿ, ಕೆಲವರು ಅದರಲ್ಲಿ ತುಂಬಾ ಬೇಸರವನ್ನು ಹೊಂದಿದ್ರು ಮತ್ತೆ ನಿರಾಶೆ ಆದ್ರು, ಕೆಲವೊಬ್ರು ಏನ್ ಮಾಡಿದ್ರು ದೇವರನ್ನ ಬಿಟ್ಟು ಹೊರಟು ಹೋದ್ರು, ಆದ್ರೆ ಇನ್ ಕೆಲವ್ರು ಏನ್ ಮಾಡಿದ್ರು ದೇವರ ತುಂಬಾ ಹತ್ತಿರಕ್ಕೆ ಬಂದ್ರು. ಕೆಲವರು ಈ ವಿಷಯ ನೋಡಿ ಹೆಂಗಿತ್ತು ಅಂದ್ರೆ, ಕೆಲವರು ಡಿವಿಷನ್ಸ್ ಆಯ್ತು ಅಲ್ಲಿ, ಕೆಲವರು ದೇವರನ್ನ ಬಿಟ್ಟು ಹೊರಟು ಹೋದ್ರು, ಇನ್ ಕೆಲವರು ದೇವರ ಹತ್ತಿರಕ್ಕೆ ಬರುವಂತ ಒಂದು ಅವಕಾಶ ಇತ್ತು. ಇನ್ನು ಕೂಡ ನಾವು ಎಲ್ಲೋ ಒಂದು ಮಿಸ್ಟೇಕ್ ಮಾಡಿರ್ತೀವಿ, ಅದನ್ನ ಸ್ಟಡಿ ಮಾಡೋಣ ಅನ್ನೋ ರೀತಿಯಲ್ಲಿ ಸತ್ಯವೇದನ ಹುಡುಕಿ ಓದುವಂತ ಒಂದು ರೀತಿಯಲ್ಲಿ ಹತ್ತಿರಕ್ಕೆ ಬಂದ್ರು. ಇದು ಯಾವ ರೀತಿಯಲ್ಲಿ ಇದೆ ಅಂದ್ರೆ, ಹಬಕ್ಕೂಕನು ಬರೆದಿರುವಂತ ಒಂದು ಮಾತಿಗೆ ಇದು ಅನುಗುಣವಾಗಿದೆ. ಹಬಕ್ಕೂಕ ಪ್ರವಾದಿ ಬರಿಬೇಕಾದ್ರೆ ಒಂದು ನಮ್ಗೆಲ್ಲ ಗೊತ್ತಿದೆ ಈ ಮಾತನ್ನ ಎಲ್ಲಿ ಬರೀತಾರೆ, ಎಲ್ಲಿ ನೋಡಿದೀವಿ ಈ ಮಾತನ್ನ, ಹಬಕ್ಕೂಕ 2ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ ಎಲ್ಲಿ ನೋಡ್ತೀವಿ, ನಾವೆಲ್ಲ ತುಂಬಾ ಸರಿ ನೋಡಿದೀವಲ್ಲ. ಪ್ರಕಟಣೆ ಗುಡ್, ನಮ್ ನಮ್ಮ ನಮ್ಮ ಒಂದು ಇದ್ರಲ್ಲಿ ಬೈಬಲ್ ಸ್ಟೂಡೆಂಟ್ಸ್ ಇದರಲ್ಲಿ ಈ ಮಾತನ್ನ ತುಂಬಾ ನಾವು ನೋಡ್ತಾ ಇರ್ತೀವಿ. ಎಲ್ಲಿ ನೋಡ್ತೀವಿ? ಓಕೆ, ನಮ್ಮ ಡಿವೈನ್ ಪ್ಲಾನ್ ಚಾರ್ಟ್ ಕೆಳಗಡೆ ಏನು ಮಾಡಿರ್ತಾರೆ, ಈ ಒಂದು ವಾಕ್ಯವನ್ನ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ದೈವಿಕ ಯೋಜನೆ ಬಗ್ಗೆ ಆ ಪ್ಲಾನ್ ಹೌದು. ಇದೆಯಲ್ಲ ಆ ಪ್ಲಾನ್ ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ.
ಅಂದ್ರೆ ಏನಪ್ಪಾ ಇದು ಅಂದ್ರೆ ನೋಡಿ, ಈ ಪ್ರವಾದಿಗೆ ಹೇಳುವಂತ ಒಂದು ಮಾತೇನಪ್ಪ ಅಂದ್ರೆ, ನಿನಗಾದ ದರ್ಶನವನ್ನು ಬರೆ, ಓದುವವರು ಶೀಘ್ರವಾಗಿ ಓದುವಂತೆ ಹಲಗೆಗಳ ಮೇಲೆ ಅದನ್ನು ಕೆತ್ತು, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು. ಅಂದ್ರೆ ಏನಪ್ಪಾ ಈ ಮಾತಿನ ಒಂದು ವಿಷಯ ಅಂದ್ರೆ, ಈ ಮಾತು ಹಬ್ಬಕ್ಕೂ ಯಾವಾಗ್ಲೂ ಬರ್ದಿರ್ಬೋದು, ಯಾವುದೋ ಒಂದು ಸಮಯದಲ್ಲಿ ಬರ್ದಿರ್ಬೋದು. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಯೇಸುಕ್ರಿಸ್ತನ ಮೊದಲನೇ ಬರ್ಬೇಕಿಗಿಂತ ಮೊದಲೇ ಇದನ್ನ ಬರ್ದಿದ್ದಾರೆ ಅಂತ ಇಟ್ಕೊಳ್ಳೋಣ. ಆದ್ರೆ ಈ ಒಂದ್ ಮಾತಿನ ಒಂದ್ ಮಾತು ಎಲ್ಲಿ ಕರೆಕ್ಟ್ ಆಗಿ ಅನ್ವಯವಾಗುತ್ತೆ ಅಂದ್ರೆ, ಈ ಒಂದು ಎರಡನೇ ಬರುವಿಕೆ ಸಮಯಕ್ಕೆ ತುಂಬಾ ಅನ್ವಯವಾಗುತ್ತೆ. ಅಂದ್ರೆ ಯಾವ ರೀತಿ ಇದೆ ಅಂದ್ರೆ ಈ ಮಾತು ನೋಡ್ರಿ, ಈಗ ಆಗ್ತಿರುವಂತ ಒಂದು ಸತ್ಯವನ್ನ ಅಲ್ಲಿ ಬರೀ ಅದನ್ನ ಓದುವವರು ಶೀಘ್ರವಾಗಿ ಓದುವಂತೆ, ಅಂದ್ರೆ ಟೈಮ್ ತುಂಬಾ ಹತ್ರ ಇದೆ, ಅವ್ರು ತಿಳ್ಕೊಬೇಕು, ಇದನ್ನ ಹುಡುಕ್ಬೇಕು ಅನ್ನೋ ರೀತಿಲಿ ಇದನ್ನ ಬರೀ. ಓದುವರು ಏನ್ ಮಾಡ್ತಾರೆ, ಅದನ್ನ ಓದ್ಲಿ, ಓದ್ದಾಗ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಯಾವ ಸಮಯವನ್ನ ಇದು ಹೇಳ್ತಾ ಇದ್ದಾರೆ ಅನ್ನೋ ರೀತಿಲಿ ಇರುತ್ತೆ. ಯಾವ್ದ್ರ ಬಗ್ಗೆ, ಯೇಸುಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ, ಅದ್ರ ಬಗ್ಗೆ ಇರುವಂತ ಪ್ರವಾದಗಳು, ಅದ್ರ ಬಗ್ಗೆ ಇರುವಂತ ಸತ್ಯ, ಯಾವ ಸಮಯದ ಬಗ್ಗೆ ಹೇಳುವ ಆಗಿದೆ ಅಂತ ಒಂದ್ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಅದು ಕ್ಲುಪ್ತ ಕಾಲದಲ್ಲಿ ನೆರವೇರುತ್ತೆ. ಕ್ಲುಪ್ತ ಕಾಲ ಅಂತ ಹೇಳಿದಾಗ ಅದು ಯಾವ ವಿಷಯವನ್ನು ಸೂಚಿಸ್ತಾ ಇದೆ ಅಂತ ನೋಡಿದಾಗ, ಸರಿಯಾದ ಸಮಯ, ದೇವರು ನಿರ್ದಿಷ್ಟ ಮಾಡಿದಂತ ಸಮಯ, ದೇವರ ಪ್ಲಾನ್ ಅಲ್ಲಿ ದೇವರ ಟೈಮ್ ಇದೆ, ಆ ಟೈಮ್ ಅದೇ ಸಮಯದಲ್ಲಿ ನೆರವೇರುತ್ತೆ. ಇಲ್ಲಿ ಮಾತಿನ ಅರ್ಥ ಹೇಗಿದೆಯಪ್ಪ ಅಂದ್ರೆ, ತಡವಾದರೂ ಅದಕ್ಕೆ ಕಾದಿರು ಅಂತಿದೆ. ಅಂದ್ರೆ ದೇವರು ಅದನ್ನ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಅವನೊಂದು ವ್ಯಕ್ತಿ ವೆಯ್ಟ್ ಮಾಡ್ತಾ ಇದ್ರೆ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರೆ ಮಧ್ಯಾಹ್ನ ಅವ್ರಿಗೆ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಾನು 12 ಗಂಟೆಗೆ ಬಂದು ಬರ್ತೀನಿ, ಆದ್ರೆ ತಡವಾದ್ರೂ ವೆಯ್ಟ್ ಮಾಡು ಅಂತ ಹೇಳಿದಾಗ ಏನಾಗುತ್ತೆ, 12 ಗಂಟೆ ಬರ್ತೀನಿ ಅಂದವ್ರು ಈಗ 1 ಗಂಟೆಗೆ ಬರ್ತಾರೆ, ಇಲ್ಲ 2 ಗಂಟೆಗೆ ಬರ್ತಾರೆ. ಆ ರೀತಿ ಅರ್ಥವಾಗುತ್ತೆ ಈ ಮಾತಿನ ಅರ್ಥ. ಅಂದ್ರೆ ದೇವರು ನಿರ್ದಿಷ್ಟ ಮಾಡಿದರೆ ಸಮಯ, ಆ ಸಮಯದಲ್ಲಿ ಬರಬೇಕಾಗಿತ್ತು ಅಂದ್ರೆ ನಡಿಬೇಕಾಗಿತ್ತು, ನಡಿಲಿಲ್ಲ, ನಡಿದೆ ಹೋದ್ರೂ ವೆಯ್ಟ್ ಮಾಡ್ರೆ ನಡೆಯುತ್ತೆ, ಅದು ಖಂಡಿತ ಆ ರೀತಿ ಹೇಳಲ್ಪಡಲಿಲ್ಲ. ಅಂದ್ರೆ ನೀವು ಅದನ್ನ ಮುಂಚಿತವಾಗಿ ಸ್ಟಡಿ ಮಾಡಿದಿರಾ, ಅದನ್ನ ಸಮಯನ ನೀವು ಮುಂಚಿತವಾಗಿ ತಿಳಿಸಿ, ನಾನು ಹೇಳಿದಂತ ಸಮಯ ಇದೇ ಆಗಿದೆ, ಆದ್ರೆ ನೀವು ಅದನ್ನ ಮೊದಲೇ ಏನ್ ಮಾಡ್ಕೊಂಡ್ಬಿಟ್ಟಿದಿರಾ, ಸಮಯನ ನಿಗದಿಪಡಿಸ್ಬಿಟ್ಟಿದ್ರ, ಆದ್ರೆ ಆ ಸಮಯ ಇಲ್ಲ, ಇನ್ನು ವೆಯ್ಟ್ ಮಾಡ್ರಿ, ಇನ್ನು ಟೈಮ್ ಇದೆ ಅನ್ನೋಂತ ರೀತಿಯಲ್ಲಿ ಇದೆ. ನಾನು ಹೇಳಿದಂತ ಮಾತು ನಿಮ್ಗೆ ಅರ್ಥವಾಗಿರ್ಬೋದು. ಇದನ್ನ ವಿಲಿಯಂ ಮಿಲ್ಲರ್ ಮೂಮೆಂಟ್ಗೆ ಅನ್ವಯ ಮಾಡಿ ನೋಡುವಂತ ರೀತಿಯಲ್ಲಿ ಈ ವಾಕ್ಯ ಇದೆ. ಅಂದ್ರೆ ದೇವರು ಒಂದು ಪ್ಲಾನ್ ಅನ್ನ ಮಾಡಿ ಆ ಟೈಮ್ನ ಫಿಕ್ಸ್ ಮಾಡಿ, ಅಲ್ಲಿಂದ ಆ ಟೈಮ್ ಆಗ್ಲಿಲ್ಲ, ಆ ಟೈಮ್ ಅಲ್ಲಿ ಆ ಕೆಲಸ ಆಗ್ಲಿಲ್ಲ ಅಂದ್ಬಿಟ್ಟು ಅದನ್ನ ಪೋಸ್ಟ್ಪಾನ್ ಮಾಡಿ ಒಂದು ಕಾಲಾವಧಿನ ಮುಂದೂಡಿದ್ರು ಅನ್ನೋಂತ ಅರ್ಥದಲ್ಲಿ ಇದು ಬರೆಯಲ್ಪಡಲಿಲ್ಲ. ಬದಲಾಗಿ ನಾನು ನಿರ್ದಿಷ್ಟ ಮಾಡಿದಂತ ಸಮಯಕ್ಕಿಂತ ಮೊದಲೇ ಆ ವಿಷಯವನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರ, ಆದ್ರಿಂದ ಅದು ತಡವಾಗಿ ಕಾಣಿಸ್ಕೊಂಡ್ರು ಅದಕ್ಕೆ ವೆಯ್ಟ್ ಮಾಡಿ, ನಾನು ನಿರ್ದಿಷ್ಟ ಮಾಡಿದಂತ ಸಮಯ ಅದೇ ಸಮಯದಲ್ಲೇ ಕ್ಲುಪ್ತ ಕಾಲದಲ್ಲೇ ಬರುತ್ತೆ. ನಾನು ಏನು ನಿರ್ದಿಷ್ಟವಾಗಿ ಆ ಸಮಯ ನಾನು ನಿಗದಿಪಡಿಸಿದ್ದೀನೋ, 1335 ದಿನಗಳು, ಅಲ್ಲಿಗೆ ಅದು ಬಂದೇ ಬರುತ್ತೆ ಅನ್ನುವಂತ ರೀತಿಯಲ್ಲಿ ಈ ವಾಕ್ಯ ಹೇಳಲ್ಪಟ್ಟಿದೆ. ಹಾಗಾಗಿ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಕೆಲವೊಂದ್ ಟೈಮ್ ಅಲ್ಲಿ ದೇವ್ರೊಂದ್ ಪ್ಲಾನ್ ಮಾಡಿದ್ರಪ್ಪ, ಆ ಪ್ಲಾನ್ ಆ ಟೈಮ್ ಅಲ್ಲಿ ಆಗ್ಲಿಲ್ಲ, ಅದಕ್ಕೆ ದೇವ್ರ ಏನ್ ಮಾಡಿದ್ರು, ಅದನ್ನ ಮುಂದೂಡಿದ್ರು ಅಂತ ಅನ್ಸುತ್ತೆ. ಖಂಡಿತವಾಗ್ಲು ಆ ರೀತಿ ಅಲ್ಲ. ಹಾಗಾದ್ರೆ ಏನಾಗುತ್ತೆ ಇಲ್ಲಿ, ದೇವ್ರು ಮಾಡಿದಂತ ಪ್ಲಾನ್ ಅನ್ನ ನೆರವೇರಿಸಕ್ಕೆ ದೇವ್ರಿಂದನೇ ಆಗಲ್ವಾ, ಆಗ್ಲಿಲ್ವೋ ಅನ್ಸುತ್ತೆ, ಆ ರೀತಿ ಅಲ್ಲ. ಅದಕ್ಕೆ ವಾಕ್ಯಗಳನ್ನ ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ವಿಷಯವನ್ನ ವಿಲಿಯಂ ಮಿಲ್ಲರ್ ಮೂಮೆಂಟ್ ತಗೊಂಡಾಗ, ವಿಲಿಯಂ ಮಿಲ್ಲರ್ ಏನ್ ಮಾಡಿದ್ರು ಅಂದ್ರೆ, 1335 ದಿನಗಳನ್ನ ಎಲ್ಲಿಗೆ ಕರೆಕ್ಟ್ ಆಗಿ ಅದು ಮುಗಿಯುತ್ತೆ ಅನ್ನೋದು ವಿಷಯ ಅವ್ರಿಗೆ ಗೊತ್ತಿರಲಿಲ್ಲ. ಅದೇ 1335 ದಿನ 1844ರಲ್ಲಿ ಮುಗಿಯುತ್ತೆ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಅದಲ್ಲ, ನೀವು ಎದುರು ನೋಡಿದ ಸಮಯ ಅದು ಇನ್ನೂ ತಡವಾದ್ರೂ ವೆಯ್ಟ್ ಮಾಡ್ರಿ, ಅದು ಕರೆಕ್ಟ್ ಆಗಿ ನಾನು ಹೇಳಿದಂತ 1335ರಲ್ಲೇ ಬರುತ್ತೆ ಅನ್ನೋಂತ ರೀತಿಯಲ್ಲಿ ಈ ವಿಷಯ ಇದೆ. ನಾನು ಹೇಳಿದ್ ನಿಮ್ಗೆ ಅರ್ಥವಾಗಿರ್ಬಹುದು. ಅಂದ್ರೆ ವಾಕ್ಯದಲ್ಲಿ ಇರುವಂತ ವಿಷಯಗಳನ್ನ ನಾವು ಸ್ಟಡಿ ಮಾಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ದೇವ್ರು ಮಾಡಿದಂತ ಪ್ಲಾನು ಮಿಸ್ ಆಯ್ತು, ವೆಯ್ಟ್ ಮಾಡನ್ನ ಬರುತ್ತೆ ಅನ್ಸುತ್ತೆ. ಆದ್ರೆ ಅದು ಆಗಲ್ಲ, ದೇವ್ರು ಏನ್ ಪ್ಲಾನ್ ಮಾಡಿದ್ರೋ ಅದೇ ಸಮಯದಲ್ಲಿ ಅದು ಬರುತ್ತೆ, ಆದ್ರೆ ನೀವು ಮುಂಚಿತವಾಗಿ ಅದನ್ನ ತಿಳ್ಕೊಂಡಿಂದ ಅಲ್ಲಿಯವರೆಗೂ ವೆಯ್ಟ್ ಮಾಡಿ ಅನ್ನೋಂತ ರೀತಿಲಿ ಇದೆ ಹೇಳ್ತಾರೆ ಅದು. ಓಕೆನಾ? ಹಾಗಾಗಿ ದೇವ್ರು ಏನ್ ಮಾಡಿದ್ರು ಇದನ್ನೆಲ್ಲ ಮೊದ್ಲೇ ನೋಡಿ, ಇಲ್ಲಿ ವಾಕ್ಯ ಹೇಳ್ಬೇಕಾರೆ, ಇಲ್ಲಿ ಮಾತು ಹೇಳ್ಬೇಕಾರೆ ಸ್ಪಷ್ಟವಾಗಿ ಇದನ್ನು ದೇವರು ಮೊದಲೇ ತಿಳಿದಿದ್ದು, ಪವಿತ್ರ ಜನರ ಪರೀಕ್ಷೆಗಾಗಿ ಇದನ್ನು ಅನುಮತಿಸಿದನು ಅಂತ ಹೇಳ್ತಾ ಇದ್ರು. ದೇವ್ರಿಗೆ ಗೊತ್ತಿತ್ತು ಮೊದ್ಲೇ, ಆದ್ರೂ ಕೂಡ ದೇವ್ರು ಏನ್ ಮಾಡಿದ್ರೆ, ಇಲ್ಲಪ್ಪ ವಿಲಿಯಂ ಮಿಲ್ಲರ್ ವೆಯ್ಟ್ ಮಾಡಿ, ಜನ ನಿರಾಶೆ ಆಗ್ಬಿಡ್ತಾರೆ, ನೀವೇನಾದ್ರೂ ಈಗೇನಾದ್ರು ಟೈಮ್ ಹೇಳಿದ್ರೆ, ಯೇಸುಕ್ರಿಸ್ತನ ಬರುವಿಕೆ 844 ಅಂತ ಏನಾದ್ರು ಹೇಳಿದ್ರೆ, ನನ್ನ ಜನರು ನನ್ನ ಭಕ್ತರು ನಿರಾಶೆಗೊಳಗಾಗ್ತಾರೆ, ನಿರಾಶೆಗೊಳಗಾಗಿ ಏನ್ ಮಾಡ್ತಾರೆ, ಮತ್ತೆ ಬೇಡ 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 ಆ ಸಮಯಕ್ಕೆ ನಾನು ಕರೆಕ್ಟ್ ಆಗಿ ರಿವೀಲ್ ಮಾಡ್ತೀನಿ ವೆಯ್ಟ್ ಮಾಡಿ ಅಂತ ದೇವ್ರು ತಡೆದಿರಬಹುದು. ಯಾರನ್ನ? ವಿಲಿಯಂ ಮಿಲ್ಲರ್ನ. ಬಟ್ ಮಾಡಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ದೇವರು ದೇವ ಜನರ ಪರೀಕ್ಷೆ ಅಂದ್ರೆ ಯಾವ ರೀತಿ ಪರೀಕ್ಷೆ, ಏನ್ ಪರೀಕ್ಷೆ ಇದೆ ಇಲ್ಲಿ ನೋಡ್ರಿ, ಎಷ್ಟು ಬ್ಯೂಟಿಫುಲ್ ಆದ ದೇವ್ರ ಪ್ಲಾನ್ ಇದೆ ನೋಡ್ರಿ. ಅಂದ್ರೆ ನೋಡ್ರಿ, ಈಗ ಯಾರೋ ಒಬ್ರು ಏನೋ ಹೇಳಿದ್ರು ಅಂದ್ಬಿಟ್ಟು ನಾವು ಕೇಳ್ಕೊಂಬಿಟ್ಟು ನಾವು ಒಂದು ನಿರ್ಧಾರ ತಗೊಂಡ್ಮೇಲೆ
ಆ ನಿರ್ಧಾರಕ್ಕೆ ಬಲವಾದ ಆಧಾರ ನಮ್ಗಿದೆಯಾ ನೋಡಿ. ಈಗ ನಾನು ಒಬ್ರು ಹೇಳಿದ್ರು 1844 ಯೇಸುಕ್ರಿಸ್ತ ಬಂದ್ಬಿಡ್ತಾರೆ ಅಂದ್ಬಿಟ್ಟು ನಾನು ಏನ್ ಮಾಡಿದೆ, ಬೈಬಲ್ ಓದ್ದೆ. ಓದ್ಬಿಟ್ಟು ಏನ್ ಮಾಡಿದೆ, ಈಗ ಆ ವ್ಯಕ್ತಿ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಕೊಂಡ್ಬಿಟ್ಟೆ. ಈ ತರ ಜನ ಒಂದ್ ಕಡೆ ಇದಾರೆ. ಇನ್ನೊಂದ್ ಕಡೆ ಜನ ಏನ್ ಮಾಡಿದಾರೆ ಅಂದ್ರೆ, ಆ ವಾಕ್ಯವನ್ನು ಓದಿ ಅರ್ಥ ಮಾಡ್ಕೊಂಡ್ರು, ಅರ್ಥ ಮಾಡ್ಕೊಂಡು ಆ ವಾಕ್ಯದ ಮೇಲೆ ನಂಬಿಕೆ ಇಟ್ಕೊಟ್ರು. ವ್ಯಕ್ತಿ ಮೇಲೆ ನಂಬಿಕೆ ಇಟ್ಟಂತ ವ್ಯಕ್ತಿನೂ 1844 ಅಂತಾನೆ ಡಿಸೈಡ್ ಮಾಡಿದ್ರು, ವಾಕ್ಯದ ಮೇಲೆ ನಂಬಿಕೆ ಇಟ್ಟಂತ ವ್ಯಕ್ತಿನೂ 1844 ಅಂತ ಡಿಸೈಡ್ ಮಾಡಿದ್ರು. ಆದ್ರೆ ಯಾವಾಗ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಟಿರುವಂತ ವ್ಯಕ್ತಿ ಆ ಸಮಯದಲ್ಲಿ ಅದು ನಡೆದಿಲ್ವೋ, ನಿರಾಶೆ ಒಳಗಾದ್ರು, ಓ ಇವ್ರು ಸುಳ್ಳು ಹೇಳ್ಬಿಟ್ರು ಅಂತ. ವಾಕ್ಯದ ಮೇಲೆ ನಂಬಿಕೆ ಇಟ್ಟಿದ್ರು, ಅವ್ರು ಏನ್ ಮಾಡಿದ್ರು, ಇಲ್ಲ ಹಂಗಾದ್ರೆ ನಾವೇ ತಪ್ಪು ಮಾಡಿದ್ವಿ, ವಾಕ್ಯನ ಸರಿಯಾಗಿ ಓದನ ಅಂತ ಡಿಸೈಡ್ ಮಾಡಿದ್ರು. ಇದೇ ದೇವ್ರಿಟ್ಟಂತ ಪರೀಕ್ಷೆ. ಅಂದ್ರೆ ಈ ರೀತಿ ಪರೀಕ್ಷೆ ಬಂದಾಗ ದೇವ್ರು ಏನ್ ಮಾಡಿದ್ರು, ಅಲ್ಲಿ ಡಿವೈಡ್ ಮಾಡಿದ್ರು. ಮನುಷ್ಯರನ್ನ ಯಾರು ನಂಬಿದ್ರು, ದೇವರನ್ನ ಯಾರು ನಂಬಿದ್ರು? ಮನುಷ್ಯರ ಮೇಲೆ ಯಾರು, ಮನುಷ್ಯರ ಮಾತಿನ ಮೇಲೆ ಯಾರು ಭರವಸೆ ಇಟ್ರು, ದೇವರ ಮಾತಿನ ಮೇಲೆ ಯಾರು ಭರವಸೆ ಇಟ್ರು? ಈ ರೀತಿ ಡಿವಿಷನ್ಸ್ ಎಲ್ಲ ಆಯ್ತು. ಇದು ದೇವ್ರಿಟ್ ಅಂತ ಒಂದು ಪರೀಕ್ಷೆ. ಓಕೆ, ಮುಂದುವರೆದ ಭಾಗವನ್ನು ಓದೋಣ, ಕಂಟಿನ್ಯೂ ಮಾಡಿ. ಪ್ರತಿಷ್ಠೆಯ ಪುರಾವೆಯಾಗಿ ಈ ಚಳುವಳಿಯಿಂದ ಉಂಟಾಗಿರುವ ಸತ್ಯವೇದ ಅಧ್ಯಯನ ಮತ್ತು ವಿಶ್ವಾಸವನ್ನು ನಾವು 1844 ಆಶಾಭಂಗದ ನಂತರ ಮಿಸ್ಟರ್ ಮಿಲ್ಲರ್ ರವರು ಮತ್ತು ಅವರೊಂದಿಗೆ ನಿರಾಶೆ ಹೊಂದಿದವರಿಗೆ ಆತನು ಬರೆದ ಪತ್ರವೊಂದರಿಂದ ಉಲ್ಲೇಖಿಸುತ್ತೇವೆ. ಯಾವ ನಂದ್ರಾಯ್ ನೋಡಿ, ಒಂದ್ ನಿಮಿಷ ಈ ಪಾಯಿಂಟ್ ನೋಡ್ಬೇಕಾದ್ರೆ, ಈಗ ಎಲ್ರು ಕೂಡ ಆಶಾಭಂಗವಾದ್ರು. ಆಶಾಭಂಗ ಅಂದ್ರೆ ಅವ್ರಿಗೆ ಏನಾಯ್ತು ನೋಡಿ, ಈಗ ಒಂದ್ ಮಾತನ್ನ ನಾವು ಪ್ರೊಕ್ಲೇಮ್ ಮಾಡ್ತೀವಿ, ಮುಂದೆ ಒಂದು ಘಟನೆ ನಡೆಯುತ್ತೆ ಅಂತ. ಅದೇ ತಕ್ಕ ಸಮಯದಲ್ಲಿ ನಾವು ಯಾವ ರೀತಿ ಮಾತಾಡ್ತೀವಿ ಅಂದ್ರೆ, ಕಾನ್ಫಿಡೆನ್ಸ್ ಇರೋರು, ನೋಡಿ ನಾನು 100% ಹೇಳ್ತೀನಿ ಅದು ಹಾಗೆ ಆಗುತ್ತೆ, ನಡೆದೇ ನಡೆಯುತ್ತೆ ಅಂತ ಹೇಳಿರ್ತೀನಿ. ಆಗ ನಡೆದಿಲ್ಲ ಅಂದ್ರೆ ಏನಾಗುತ್ತೆ, ಜನ ನಮ್ಮನ್ನ ಹೇಳಿಸ್ತಾರೆ, ಏನಪ್ಪಾ ದೊಡ್ಡದಾಗಿ ಹೇಳ್ದೆ, ಈ ಸಮಯದಲ್ಲಿ ನಡೆಯುತ್ತೆ ಅಂತ ಹೇಳ್ದೆ, ಆಗ್ಲಿಲ್ವಲ್ಲ, ಯಾಕೆ ಸುಳ್ಳು ಹೇಳ್ಬೇಕು, ಹೋದ್ರಿ ಗೊತ್ತಿಲ್ಲ ಯಾಕೆ ಮಾತಾಡಕ್ ಹೋದ್ರಿ, ನೀವ್ ಹೇಳಿದ್ದೆಲ್ಲ ಸುಳ್ಳು ಅಂತ ಆಗುತ್ತೆ. ಅವಾಗ ನಮ್ಗೆ ಏನಾಗುತ್ತೆ, ಒಂದ್ ಕಡೆ ಮುಖಭಂಗವಾಗುತ್ತೆ, ಆಶಾಭಂಗವಾಗುತ್ತೆ ಅಲ್ವಾ. ಇದೆಲ್ಲ ಆ ಕಾಲದಲ್ಲಿ ಇದ್ದಂತ ನೋಡಿ. ಈಗ 1844ನ ಯಾರು ನಂಬಿದ್ರು, ಅವ್ರು ಸುಮ್ಮನೆ ಇರ್ತಾ ಇರ್ಲಿಲ್ಲ, ಹಲವಾರು ಜನರಿಗೆ ಹೇಳ್ತಾ ಇದ್ರು ಅವರು, 1844 ಯೇಸು ಕ್ರಿಸ್ತನ ಎರಡನೇ ಬರ್ಬೇಕು, ಎರಡನೇ ಬರ್ಬೇಕು ಅಂತ ಸಾರ್ತಾ ಇದ್ರು. ಅವಾಗ ಅದು ನಡೀದೇ ಹೋದಾಗ ಏನಾಯ್ತು ಅವ್ರೆಲ್ರಿಗೂ, ಮತ್ತೆ ಅವ್ರು ಏನಾದ್ರು ಮಾತಾಡಕ್ಕಾಗುತ್ತಾ, ಅವ್ರು ಏನಾದ್ರು ಮಾತಾಡಿದ್ರೆ ಯಾರಾದ್ರು ಕೇಳ್ತಾರ? ಕೇಳಲ್ಲ, ಯಾಕಂದ್ರೆ ಅವ್ರ ಮಾತಿಗೆ ಬೆಲೆ ಇರಲ್ಲ. ಈಗ ಅವ್ರು ಸುಳ್ಳು ಹೇಳ್ಬಿಟ್ರು, ಇವರು ದೇವ್ರ ವಾಕ್ಯನ ಇಟ್ಕೊಂಡು ಸುಳ್ಳು ಹೇಳಿದಾರೆ ಅಂದ್ಬಿಟ್ಟು ಅಲ್ಲಿ ಪ್ರಚಲಿತವಾಗ್ಬಿಟ್ರು. ಆದ್ರೆ ಈಗ ಇವ್ರನ್ನ ಬಿಟ್ಬಿಡಿ, ಇದರ ಮುಖ್ಯವಾಗಿ ಇದನ್ನ ಮೇನ್ ಆಗಿ ತಂದಂತ ವ್ಯಕ್ತಿ ಆಗಿರುವಂತ ವಿಲಿಯಂ ಮಿಲ್ಲರ್ ಬಗ್ಗೆ ನೋಡೋಣ, ಅವರ ಮೈಂಡ್ ಹೆಂಗಿತ್ತು, ಅವ್ರು ಯಾವ ರೀತಿ ಇದ್ದಾರೆ ನೋಡೋಣ, ಕಂಟಿನ್ಯೂ ಮಾಡಿ. ಯಾವಾಗಲೂ ನಮ್ಮ ಪರವಾಗಿರುವ ದೇವರನ್ನು ನಾವು ಸ್ತುತಿಸುತ್ತೇವೆ. ನಾವು ಯಾವಾಗಲೂ ಮಾಡುವಂತೆ ಕೇಳಿಸಿಕೊಳ್ಳುವಾಗ ನನ್ನ ಮತ್ತು ನಿಮ್ಮ ಆಶಾಭಂಗವು ನಿಮ್ಮಲ್ಲಿ ಮತ್ತು ನಮ್ಮಲ್ಲಿಯೂ ಸಹ ಆಳವಾದ ಅಪಮಾನವನ್ನು ನಮ್ಮ ಹೃದಯಗಳ ಜಾಗರೂಕ ಪರೀಕ್ಷೆಯ ಅಗತ್ಯತೆಯನ್ನುಂಟು ಮಾಡಿದೆ ಎಂದು ನಾವು ಭಾವಿಸುತ್ತೇವೆ. ಮತ್ತು ನಾವು ನಂಬರರಾದಾಗಲೂ ಕೆಡಕರ ಮತ್ತು ಹಠಮಾರಿ ಸಂತತಿಯವರ ಗೇಲಿಯಿಂದಲೂ ಒಂದು ಮಟ್ಟದಲ್ಲಿ ನೋವುಂಡವರಾಗಿದ್ದರೂ ನಾವು ಭಯಪಡಲಿಲ್ಲ, ಬಿದ್ದು ಹೋಗಲಿಲ್ಲ. ನೀವೆಲ್ಲರೂ ನಿಮ್ಮ ನಿರೀಕ್ಷೆಯ ಕಾರಣದ ಬಗ್ಗೆ ವಿಚಾರಿಸುವಾಗ ನಿಮ್ಮ ಸತ್ಯವೇದಗಳನ್ನು ತೆರೆಯಿರಿ ಮತ್ತು ನಮ್ರತೆ ಹಾಗೂ ಭಯದಿಂದ ನೀವು ಮಹಾದೇವರು ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮಾಯುತ ಕಾಣಿಸಿಕೊಳ್ಳುವಿಕೆಯನ್ನು ಯಾಕೆ ನಿರೀಕ್ಷಿಸಿದಿರಿ ಎಂಬುದನ್ನು ವಿಚಾರಿಸುವವರಿಗೆ ತೋರಿಸಿರಿ. ನೀವು ಒಂದು ಏಕೈಕ ಸಂದರ್ಭದಲ್ಲಿಯೂ ನಿಮ್ಮನ್ನು ವಿಚಾರಿಸುವವರನ್ನು ನಿಮ್ಮ ವಿಶ್ವಾಸದ ಕಾರಣ ಏನೆಂಬುದನ್ನು ತಿಳಿಸಲು ನಿಮ್ಮ ಸೇವಕರಿಗೆ ಒಪ್ಪಿಸದಿರಿ. ಮಿನಿಸ್ಟ್ರೀಸ್, ನಿಮ್ಮ ವಿಶ್ವಾಸದ ಅರಿಕೆಯು ದೇವರ ಪರಿಶುದ್ಧ ಗ್ರಂಥವಾಗಿದೆ. ನಿಮ್ಮ ತತ್ವಜ್ಞಾನವು ದೇವರಿಂದ ಇಳಿದು ಬರುವ ನಿಮ್ಮ ವಿವೇಕವು ನಿಮ್ಮ ಅನ್ಯೋನ್ಯತೆಯ ಬಂಧನವು ಭಕ್ತರ ಪ್ರೀತಿ ಮತ್ತು ಸಾಂಗತ್ಯವಾಗಿದೆ. ನಿಮ್ಮ ಬೋಧಕನು ಪವಿತ್ರಾತ್ಮನಾಗಿದ್ದಾನೆ ಮತ್ತು ನಿಮ್ಮ ಪ್ರಾಧ್ಯಾಪಕನು ಕರ್ತನಾದ ಯೇಸು ಕ್ರಿಸ್ತನೇ ಆಗಿದ್ದಾನೆ. ನಾವು ನಿಮ್ಮನ್ನು ಎಚ್ಚರಿಸಿ ಪ್ರಬೋಧಿಸುವುದೇನೆಂದರೆ ಸಂತರುಗಳ ಎಲ್ಲ ಪ್ರೀತಿ ಮತ್ತು ಸಾಂಗತ್ಯದಿಂದ ಈ ನಿರೀಕ್ಷೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಅದು ದೇವರ ವಾಕ್ಯದಲ್ಲಿರುವ ಪ್ರತಿಯೊಂದು ವಾಗ್ದಾನದಲ್ಲಿಯೂ ದೃಢಪಡಿಸಲ್ಪಟ್ಟಿದೆ. ಅದು ನಿಮಗೆ ಎರಡು ನಿರ್ವಿಕಾರ ಸಂಗತಿಗಳಿಂದ ಸುರಕ್ಷಿಸಲ್ಪಟ್ಟಿದೆ. ಅವುಗಳೆಂದರೆ ದೇವರ ಸಮಾಲೋಚನೆ ಮತ್ತು ಪ್ರಮಾಣ. ಇವುಗಳಲ್ಲಿ ಆತನು ಸುಳ್ಳು ಹೇಳುವುದು ಸಾಧ್ಯವೇ ಇಲ್ಲ. ಅದು ಕ್ರಿಸ್ತನ ಜೀವಿತದಿಂದ, ಆತನ ಮರಣದಿಂದ, ರಕ್ತದಿಂದ ಮತ್ತು ಪುನರುತ್ಥಾನದಿಂದ ಪ್ರಮಾಣೀಕರಿಸಲ್ಪಟ್ಟಿದೆ ಮತ್ತು ಮುದ್ರಿಸಲ್ಪಟ್ಟಿದೆ. ಎಂದಿಗೂ ಅಂಜದಿರಿ ಸಹೋದರರೇ. ಏನು ಹೇಳಬೇಕೆಂದು ದೇವರು ನಿಮಗೆ ಹೇಳಿದ್ದಾನೆ, ಆತನು ನಿಮಗೆ ಹೇಳಿದಂತೆ ಮಾಡಿ. ಅದರ ಪರಿಣಾಮಗಳ ಬಗ್ಗೆ ಆತನು ಜಾಗರೂಕತೆ ವಹಿಸುವನು.
ದೇವರು ನಿಮಗೆ ಹೇಳುವುದೇನೆಂದರೆ, ನೀವು ಅವರಿಗೆ ತಿಳಿಸಿರಿ, ಕ್ಲುಪ್ತ ಕಾಲವು ಹತ್ತರಿಸಿದೆ, ದಿವ್ಯ ದರ್ಶನಗಳೆಲ್ಲ ಸಾರ್ಥಕವಾಗುವುದು ಸಮೀಪ. Hezekiah 12:22 ಮತ್ತು 23ನೇ ವಚನ. ಇದು ನನಗೆ ದೇವರ ಹಸ್ತವು ಇದರಲ್ಲಿದೆ ಎಂಬುದಕ್ಕೆ ಸುಮಾರಾಗಿ ಪ್ರತಿಪಾದನೆಯಾಗಿದೆ. ಅನೇಕರ ಸಹಸ್ರಾರು ಮಂದಿಯನ್ನು ಸಮಯದ ಬೋಧನೆಗಳಿಂದ ದೇವರ ಪರಿಶುದ್ಧ ಗ್ರಂಥವನ್ನು ಅಧ್ಯಯನ ಮಾಡುವಂತೆ ಮಾಡಲಾಯಿತು. ದೇವರ ಜ್ಞಾನವು ಬಹಳ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಹಾದಿಯನ್ನು ಗುರುತಿಸಿದೆ. ಆತನು ಅದನ್ನು ಅಂತಹ ಒಳ್ಳೆಯವರಿಗಾಗಿ ಸಂಚು ಮಾಡಿದ್ದಾನೆ, ಮತ್ತು ಅದನ್ನು ಆತನ ಸ್ವಂತ ಸಮಯದಲ್ಲಿ ಮತ್ತು ರೀತಿಯಲ್ಲಿ ನೆರವೇರಿಸುತ್ತಾನೆ. ಕ್ರಿಸ್ತನ ಓಕೆ ಒಂದು ಸಾಮ್ಯವನ್ನು ಥ್ಯಾಂಕ್ ಯು ವೆರಿ ಮಚ್. ಓಕೆ ಓಕೆ ಸೊ ಓಕೆ ಒಂದು ದೊಡ್ಡ ಒಂದು ಪತ್ರ ಅಲ್ವಾ ಅವ್ರು ಬರೀತಿರುವಂತ ಒಂದು ಪತ್ರದಲ್ಲಿ ನೋಡ್ಬೇಕಾದ್ರೆ ನೋಡಿ ವಿಲಿಯಂ ಮಿಲ್ಲರ್ ಆಕ್ಚುಲಿ ಆ ವ್ಯಕ್ತಿ ದೇವರ ಭಕ್ತರು ಆಕ್ಚುಲಿ ನೋಡ್ಬೇಕಾದ್ರೆ ಅವರ ಮನೋಭಾವನೆ ನೋಡ್ರಿ ಎಷ್ಟು ಮಟ್ಟಿಗೆ ನೋಡ್ರಿ. ಒಂದ್ ಕಡೆ ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ನಿರಾಶೆ ಆಯ್ತು, ಈಗ ಎಲ್ರು ಕೂಡ ಬೆರಳು ತೋರಿಸುವಂತ ವಿಷಯ ಏನಪ್ಪಾ ಅಂದ್ರೆ ವಿಲಿಯಂ ಮಿಲ್ಲರ್ ಕಡೆ ಬೆರಳು ತೋರಿಸ್ತಾರೆ, ನೀವ್ ಹೇಳಿದ್ರಲ್ಲ ನಿಮ್ಮ ಮಾತಿನ ಮೇಲೆ ಅನ್ಬಿಟ್ಟು. ಆದ್ರೂ ಕೂಡ ಸತ್ಯಕ್ಕೆ ಬೆಲೆ ಕೊಡುವವರು ಯಾವಾಗ್ಲೂ ಕೂಡ ಅವ್ರ ಜೊತೆಗೆ ಇದ್ರು, ಅವ್ರನ್ನ ಬಿಟ್ಟು ಯಾವಾಗ್ಲೂ ಹೋಗಿರ್ಲಿಲ್ಲ. ಬಟ್ ವಿಲಿಯಂ ಮಿಲ್ಲರ್ ಕೂಡ ದೊಡ್ಡ ಒಂದು ಟೆಸ್ಟ್ ನೋಡಿ, ಅವರ ಬಾಯಿಯ ಹೇಳಿಕೆ ಹೇಗಿದೆ, ಅವರ ಮನಸ್ಸಿನಲ್ಲಿ ಇದ್ದಂತ ಮಾತು ಹೇಗಿದೆ ನೋಡ್ರಿ. ಈ ಟೈಮಲ್ಲಿ ಯಾವಾಗ್ಲೂ ಕೂಡ ಒಂದು ವಿಷಯವನ್ನು ನಾವು ಹೇಳಿದಾಗ ನಮ್ಮ ಜೊತೆಗಿರೋರು ನಿರಾಶೆ ಆದ್ಮೇಲೆ ಅವ್ರನ್ನ ಬಲಪಡಿಸ್ಬೇಕು, ಅವ್ರನ್ನ ಧೈರ್ಯಪಡಿಸ್ಬೇಕು ಅಲ್ವಾ. ನಾವೇ ಸೋತೋಗ್ಬಿಟ್ರೆ ಅವ್ರು ಇನ್ನೂ ಸೋತೋಗ್ಬಿಡ್ತಾರೆ. ಅವ್ರನ್ನ ಎಂಕರೇಜ್ ಮಾಡೋಂಥ ಕೆಲಸ ಇದೆಯಲ್ಲ ಖಂಡಿತವಾಗ್ಲೂ ಅದು ದೊಡ್ಡ ವಿಷಯ. ಯಾಕಂದ್ರೆ ನನಗೆ ಆ ನಂಬಿಕೆ ಇಲ್ಲದೆ ಹೋದಾಗ, ನನಗೆ ನಂಬಿಕೆ ನಾನು ಕಲ್ಕೊಂಡ ಮೇಲೆ ಬೇರೆಯವ್ರನ್ನ ನಂಬಿಕೆಯಲ್ಲಿ ಪ್ರೇರಣೆ ಮಾಡಿದ್ರೆ ತುಂಬಾ ಕಷ್ಟ. ಆದ್ರೆ ಈ ರೀತಿ ಆಗ್ಲಿಲ್ಲ ಇಲ್ಲಿ ಇಲ್ಲಿ ವಿಲಿಯಂ ಮಿಲ್ಲರ್ ಈ ರೀತಿ ಭಾವನೆಗೆ ಹೋಗ್ಲಿಲ್ಲ. ಸೊ ಅವ್ರೇನ್ ಮಾಡಿದ್ರು, ಇನ್ನೂ ಕೂಡ ತಮ್ಮನ್ನ ದೃಢ ಮಾಡ್ಕೊಂಡ್ರು. ಅದಕ್ಕೆ ಅವರು ಪತ್ರದಲ್ಲಿ ಬರಿಬೇಕಾದ್ರೆ ದೇವ್ರು ಯಾವಾಗ್ಲೂ ನಮ್ ಕಡೆನೆ ಇದ್ದಾರೆ ಅಂತ ಏನ್ ಮಾಡ್ತಾರೆ, ಅವ್ರು ಅದನ್ನ ತೋರಿಸ್ತಾ ಇದಾರೆ. ಮತ್ತೆ ನೋಡಿ ನಮ್ಗೆ ಏನೋ ಅಪಮಾನ ಬಂದಿರುತ್ತೆ, ಏನೋ ಒಂದು ಬೇರೆಯವರಿಂದ ನಮ್ಗೆ ಏನಾಗುತ್ತೆ ನಿಂದನೆಗಳು ಬಂದಿರುತ್ತೆ, ಅದರಿಂದ ಮನಸ್ಸಿನಲ್ಲಿ ನೋವಾಗ್ಬೇಡ್ರಿ. ಆದ್ರೂ ಕೂಡ ಏನ್ ಮಾಡ್ರಿ, ನಿಮ್ಮನ್ನ ಗೇಲಿ ಯಾರು ಮಾಡ್ತಾರೋ ನಿಮ್ಗೆ ನೋವು ಯಾಕೆ ಮಾಡ್ತಾರೋ ಅವ್ರಿಗೆ ಒಂದು ವಿಷಯವನ್ನ ತಿಳಿಸಿ ಅವ್ರಿಗೆ ಅಂತ ಹೇಳ್ತಾರೆ. ಏನ್ ವಿಷಯ ತಿಳಿಸಿ ಅಂದ್ರೆ, ನಾವು ಏನಕ್ಕೋಸ್ಕರ ಯೇಸು ಕ್ರಿಸ್ತನ ನಡೆನ ಬರ್ಬೇಕು ಎದುರು ನೋಡ್ತಾ ಇದೀವಿ ಗೊತ್ತಾ ನೋಡ್ರಿ. ಈ ರೀತಿ ಮಾತಾಡೋರು ಯಾರಾಗಿರ್ತಾರೆ ಕ್ರಿಸ್ತನಲ್ಲಿ ಪ್ರೀತಿಯ ಸರ್ವಸೌರ್ಯರೇ, ಅಂದ್ರೆ ನಾನು ಸಿದ್ಧವಾಗಿದ್ದೀನಿ ಅನ್ನೋಂತ ಭಾವನೆ ಇರೋರು ಮಾತ್ರ ಈ ರೀತಿ ಮಾತಾಡ್ತಾರೆ ಅಲ್ವಾ. ಒಂದ್ ವೇಳೆ ಯೇಸು ಕ್ರಿಸ್ತನ್ ಬರೋದು ತಡವಾಗಿರ್ಬೋದು, ಆದ್ರೆ ಅವ್ರು ಬರೋದು ಬಂದಿದ್ರೆ ಚೆನ್ನಾಗಿರ್ತದೆ ಅಂತ ಎದುರು ನೋಡ್ಬೇಕು ನನಗಿತ್ತು. ಪ್ರವಾದನೆ ಕೂಡ ನಾನು ಸ್ಟಡಿ ಮಾಡಿದ್ದೆ, ನಾವೆಲ್ಲ ಸ್ಟಡಿ ಮಾಡಿದಾಗ ಅದನ್ನೇ ತೋರಿಸ್ತಾ ಇತ್ತು. ಗೊತ್ತಿಲ್ಲ ದೇವರ ಯೋಜನೆ ಬೇರೆ ಏನಿದೆ ಅಂತ ಗೊತ್ತಿಲ್ಲ. ಆದ್ರೂ ಕೂಡ ಯೇಸು ಕ್ರಿಸ್ತನ್ ಬರಲ್ಲ ಅಂತ ಅರ್ಥ ಅಲ್ಲ, ಬೇಕಾದ್ರೆ ಇರ್ಬೋದು, ಒಂದ್ ವೇಳೆ ಅದು ತಡವಾಗಿರ್ಬೋದು ಹೊರತು ಖಂಡಿತ ಬರಲ್ಲ ಅಂತ ಅರ್ಥ ಅಲ್ಲ. ಯಾಕಂದ್ರೆ ದೇವರ ವಾಕ್ಯ ಸತ್ಯ ಎಲ್ಲ ಕೂಡ ನಮ್ಗೆ ಅದನ್ನೇ ತೋರಿಸ್ಕೊಡ್ತಾ ಇದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾತುಗಳು ಕೂಡ ಅದನ್ನೇ ತೋರಿಸ್ಕೊಡ್ತಿದೆ. ನಾವು ಓದಿದ್ದೆಲ್ಲ ಕರ್ತನಾದ ಯೇಸು ಕ್ರಿಸ್ತನ ಬೋಧನೆ ಅವರೇ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಅವ್ರು ಹೇಳಿದಂತ ಮಾತುಗಳ ಮೇಲೆ ನಾವು ಭರವಸೆ ಇಟ್ಟಿದ್ವಿ ಅಂತ ಏನ್ ಮಾಡ್ತಾರೆ, ಎಲ್ಲ ವಿಷಯವನ್ನ ಏನ್ ಮಾಡ್ತಾರೆ ಅಲ್ಲಿ ಧೈರ್ಯಪಡಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ ಅಲ್ವಾ. ಹಾಗೆ ಏನ್ ಮಾಡ್ತಾರೆ, ಅವರು ಧೈರ್ಯ ಹೊಂದಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇನ್ನು ಕೂಡ ಹೆಚ್ಚಾದ ವಿಷಯಗಳೇನ್ ಮಾಡ್ತಾರೆ ಓದಕ್ಕೆ ಶುರು ಮಾಡ್ತಾರೆ. ಅದ್ ಮಾತ್ರವಲ್ಲ, ಅವರು ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ ಒಂದ್ ವೇಳೆ ಈಗ ಅದು ನಡೀದೇ ಇರ್ಬೋದು, ಹಾಗಂತ ಎಂದಿಗೂ ನಡೆಯಲ್ಲ ಅಂತಲ್ಲ, ಇನ್ನು ತುಂಬಾ ದಿನ ತಗೊಳುತ್ತೆ ಅನ್ನೋದು ಅರ್ಥ ಅಲ್ಲ, ಮುಂದೆ ಕೆಲವೇ ದಿನಗಳಲ್ಲಿ ನಡೆಯುತ್ತೆ, ಆ ಸಮಯ ತುಂಬಾ ಹತ್ತಿರವಾಗಿದೆ ಅನ್ನುವಂತ ಭರವಸೆ ಅಂದ ನಂಬಿಕೆ ಯಾರಿಗಿತ್ತು ಅಂದ್ರೆ ವಿಲಿಯಂ ಮಿಲ್ಲರ್ಗೆ ಇತ್ತು. ಆದ್ರಿಂದ ಅವ್ರು ಏನಾಗ್ಲಿಲ್ಲ ಅಂದ್ರೆ ಯಾವಾಗ್ಲೂ ನಿರಾಶೆ ಆಗ್ಲಿಲ್ಲ, ಯಾವಾಗ್ಲೂ ಏನ್ ಮಾಡಿಲ್ಲ, ಅವರು ಆಶಾಭಂಗ ಪಡುವಂತ ಒಂದು ಸನ್ನಿವೇಶ ಬಂದಿದ್ರು ಕೂಡ ತಮ್ಮ ಜೊತೆಗಿರೋರಿಗೆ ಇನ್ನೂ ಎಂಕರೇಜ್ ಮಾಡ್ತಿದ್ರು. ಯಾವ ರೀತಿ ಅಂದ್ರೆ ಸತ್ಯವೇದನ ಓಪನ್ ಮಾಡ್ರಿ, ಓದ್ರಿ ಅದನ್ನ, ಮತ್ತೆ ಅದನ್ನ ಸ್ಟಡಿ ಮಾಡ್ರಿ, ಅದ್ರಲ್ಲಿ ಏನಿದೆ ಅಂತ ಏನ್ ಮಾಡಿ ಸ್ಟಡಿ ಮಾಡಿ, ನಿಮ್ಮ ಮುಂದೆ ಪ್ರಶ್ನೆ ಕೆಲವರಿಗೆ ಅದನ್ನ ಎತ್ತಿ ತೋರಿಸಿ, ಯೇಸು ಕ್ರಿಸ್ತನ ಬರುವಿಕೆ ಬಗ್ಗೆ ಈಗಲೂ ಕೂಡ ಏನ್ ಮಾಡಿ ನೀವು ಪ್ರಚಾರ ಪಡಿಸಿ. ಒಂದ್ ವೇಳೆ ಅದು ಸ್ವಲ್ಪ ದಿನ ತಡವಾಗಿರ್ಬೋದು, ಆದ್ರೂ ಕೂಡ ಬರುತ್ತೆ ಅನ್ನುವಂತ ವಿಷಯವನ್ನ ಏನ್ ಮಾಡ್ತಾ ಇದ್ರೆ ಹೇಳ್ತಾ ಇದ್ರೆ, ದೇವ್ರು ನಮ್ಮ ಪಕ್ಕದಲ್ಲೇ ಇದ್ರೆ, ನಮ್ಮ ಹತ್ರದಲ್ಲೇ ಇದ್ರೆ ಖಂಡಿತವಾಗ್ಲೂ ದೇವ್ರು ಬೇರೆ ಏನೋ ಪ್ಲಾನ್ ಮಾಡಿರ್ಬೋದು ಅಷ್ಟೇ, ಹಾಗಂತ ದೇವ್ರು ನಮ್ಮನ್ನ ಬಿಟ್ಟು ಹೋಗಿದಾರೆ ಅಂತ ಅರ್ಥ ಅಲ್ಲ, ದೇವ್ರು ನಮ್ಮನ್ನ ಕೈ ಬಿಟ್ಟಿದಾರೆ ಅಂತ ಅರ್ಥ ಅಲ್ಲ, ನಮ್ಮ ಜೊತೆಗೆ ಇದ್ದಾರೆ. ದೇವ್ರು ಏನ್ ಮಾಡಿದಾರೆ, ಬೇರೆ ಯಾವುದೋ ಒಂದು ನಮ್ಮಲ್ಲಿ ಒಳ್ಳೆ ಗುಣಗಳು ಬೆಳೆಯೋದಿಕ್ಕೆ ಅದನ್ನ ದೇವ್ರು ಈ ರೀತಿ ಮಾಡಿರ್ಬೋದು ಅಂತ ಎಲ್ಲ ವಿಷಯವನ್ನ ಏನ್ ಮಾಡ್ತಾರೆ ಅಂದ್ರೆ ಹೇಳ್ತಾರೆ. ವಿಲಿಯಂ ಮಿಲ್ಲರ್ ಏನ್ ಮಾಡ್ತಾರೆ ಅಂದ್ರೆ ಟೋಟಲಿ ಅಲ್ಲಿರುವಂತ ಜನರನ್ನ ಎಂಕರೇಜ್ ಮಾಡ್ತಾರೆ ಕ್ರಿಸ್ತನ ಪ್ರೀತಿಯ ಸರ್ವಸೌರ್ಯರು. ಆದ್ರಿಂದ ಈ ವಿಲಿಯಂ ಮಿಲ್ಲರ್ ಮೂಮೆಂಟ್ ಕೂಡ ದೇವರು ಮೊದಲೇ ನಿರ್ದಿಷ್ಟವಾಗಿ ನಿರ್ಧಾರ ಮಾಡಿದ್ರು. ವಿಲಿಯಂ ಮಿಲ್ಲರ್ ಬಗ್ಗೆ ನಾವು ಮಾತಾಡ್ತೀವಲ್ಲ, ವಿಲಿಯಂ ಮಿಲ್ಲರ್ ಬಗ್ಗೆನೆ ದೇವ್ರು ಏನ್ ಮಾಡಿದ್ದಾರೆ ಬೈಬಲಲ್ಲಿ ಬರೆದಿಟ್ಟಿದ್ದಾರೆ ಅಲ್ವಾ. ಅದಕ್ಕೆ ಕರ್ತನಾದ ದೇವ್ರು ಏನ್ ಮಾಡಿದ್ರು ಅಂದ್ರೆ ದಾನಿಯೇಲ್ ಪುಸ್ತಕದಲ್ಲಿ 1260 ದಿನಗಳಾದ್ಮೇಲೆ ಡೈರೆಕ್ಟ್ ಆಗಿ 1335 ಅಂತ ಬಂದಿರ್ಬೋದು, ಆದ್ರೆ 1290 ಮೆನ್ಷನ್ ಮಾಡ್ತಾರೆ. ಏನಪ್ಪಾ ಅಂದ್ರೆ 1260 1799 ಆಂಟಿ ಕ್ರೈಸ್ಟ್ ಪೀರಿಯಡ್ ಅಂತ್ಯವನ್ನು ಸೂಚಿಸಿದ್ರೆ
1290 ಯೇಸುಕ್ರಿಸ್ತನ ಎರಡನೇ ಬರುವಿಕೆಗೆ ಸಿದ್ಧತೆ ದಿನವನ್ನ ಸೂಚಿಸುತ್ತೆ. ಅದು ವಿಲಿಯಂ ಮಿಲ್ಲರ್ ಮೂಮೆಂಟ್ ಆಗಿತ್ತು. ವಿಲಿಯಂ ಮಿಲ್ಲರ್ ಮೂಮೆಂಟ್ ಬಗ್ಗೆನ ದೇವ್ರು ಏನ್ ಮಾಡ್ತಾರೆ, ಈ ಟೈಮ್ನ ಇಲ್ಲಿ ಸೂಚಿಸ್ತಾರೆ. ಹಲವಾರು ಜನರು ಬಂದು ತಮ್ಮನ್ನ ಶುದ್ಧ ಮಾಡಿಸ್ಕೊಂಡು ಅಲ್ಲಿ ಇಲ್ಲಿ ಹೋಗಿ ಏನ್ ಮಾಡ್ತಾರೆ, ದೇವರ ವಾಕ್ಯವನ್ನ ಹುಡುಕಕ್ಕೆ ಶುರು ಮಾಡ್ತಾರೆ ಅನ್ನೋಂತ ವಿಷಯ ಇಲ್ಲಿಗೆ ಸಂಬಂಧಪಟ್ಟದಾಗಿರುತ್ತೆ. ಇಲ್ಲಿಂದ ಮುಂದುವರೆದು 1330 ದಿನಗಳವರೆಗೆ ಬರಬೇಕಾಗಿತ್ತು ಅಲ್ವಾ. ಆದ್ರಿಂದ ಕ್ರಿಸ್ತನಲ್ಲಿ ಪ್ರೀತಿಯ ಸರಳ ಸೂರ್ಯರೇ ನೋಡಿ, ವಿಲಿಯಂ ಮಿಲ್ಲರ್ ಅನ್ನೋದು ಅಡ್ವೆಂಟಿಸ್ಟ್ ಮೂಮೆಂಟ್. ಇವತ್ ನಾವು ವಿಲಿಯಂ ಮಿಲ್ಲರ್ ಅವರ ಬೋಧನೆ ಆಗ್ಲಿ ಬೇರೆ ವಿಷಯಗಳನ್ನ ನಾವು ಫಾಲೋ ಮಾಡ್ತಾ ಇಲ್ಲ, ಅವ್ರು ಏನ್ ಹೇಳಿದ್ರು ಅದ್ರ ಮೇಲೆ ನಾವು ನಂಬಿಕೆ ಇಡ್ತಾ ಇಲ್ಲ. ಆದ್ರೂ ಕೂಡ ಈ ಎರಡನೇ ಬರುವಿಕೆಗೆ ಸಂಬಂಧಪಟ್ಟಂತ ಒಂದು ವಿಷಯದಲ್ಲಿ ಮೊದಲನೇ ಭಾಗವಹಿಸಿದ್ದು ಯಾರಪ್ಪ ಅಂದ್ರೆ ವಿಲಿಯಂ ಮಿಲ್ಲರ್. ವಿಲಿಯಂ ಮಿಲ್ಲರ್ ಮಿಲ್ಲರ್ ಮೂಮೆಂಟ್ ಏನಾಯ್ತು ಅಂದ್ರೆ ಎರಡನೇ ಬರುವಿಕೆಯನ್ನ ಇಷ್ಟು ಒಂದು ದೊಡ್ಡದಾಗಿ ಸ್ಟಡಿ ಮಾಡೋದಕ್ಕೆ ನಮ್ಮನ್ನೆಲ್ಲ ಪ್ರೇರಣೆ ಮಾಡಿದ್ದು ಏನಂದ್ರೆ ಅವರ ಒಂದು ಸ್ಟಡಿ. ಅವ್ರು ಕೂಡ ದೇವರ ಒಬ್ಬ ಭಕ್ತರಾಗಿದ್ರು. ಖಂಡಿತ ಅವ್ರಿಗೆ ಏನಿದೆಯೋ ದೇವ್ರು ಏನ್ ಕೊಡ್ಬೇಕಾಗಿದೆ ಖಂಡಿತ ಏನ್ ಮಾಡ್ತಾರೆ, ಕೊಡ್ತಾರೆ. ಅವ್ರ ನಂಬಿಕೆ ಕೂಡ ಕೊನೆಯವ್ರಿಗೆ ಏನ್ ಮಾಡಿಲ್ಲ, ಅವ್ರು ಕಲ್ಕೊಂಡಿಲ್ಲ. ಸೊ ಹಾಗಾಗಿ ಈ ಪತ್ರಿಕೆಯಲ್ಲಿ ಏನ್ ಮಾಡ್ತಾರೆ, ಅವ್ರು ಬರೆದಂತ ವಿಷಯವನ್ನ ನಾವು ನೋಡ್ಬೋದು. ಓಕೆನಾ? ಸೊ ಮುಂದುವರೆದ ಏನ್ ಮಾಡೋಣ, ಮುಂದುವರೆದ ಪಾಯಿಂಟ್ ನ ನೋಡೋಣ, ಕಂಟಿನ್ಯೂ ಮಾಡಿ. ಓದ್ತೀರಾ ಬೇರೆ ಕ್ರಿಸ್ತನ ಯಾರಾದ್ರೂ? ಒಂದು ಹಾ, ಓದಿ ಬೇರೆ ಯಾರಾದ್ರೂ ಓದ್ತೀರಾ? ಓದಲು ಬರುತ್ತೆ. ಓದಿ ಓದಿ ಓದಿ. ದೇವರ ಪರಿಶುದ್ಧ ಗ್ರಂಥವನ್ನು ಅಧ್ಯಯನ ಮಾಡುವಂತೆ ಮಾಡಲಾಯಿತು. ದೇವರ ಜ್ಞಾನವು ಬಹಳ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಹಾದಿಯನ್ನು ಗುರುತಿಸಿದೆ. ಆತನು ಅದನ್ನು ಅಂಥ ಒಳ್ಳೆಯವರಿಗಾಗಿ ಸಂಚು ಮಾಡಿದ್ದಾನೆ ಮತ್ತು ಅದನ್ನು ಆತನ ಸ್ವಂತ ಸಮಯದಲ್ಲಿ ಮತ್ತು ರೀತಿಯಲ್ಲಿ ನೆರವೇರಿಸುತ್ತಾನೆ. ಕ್ರಿಸ್ತನ ಒಂದು ಸಾಮ್ಯವನ್ನು ಕಾಯುವ ಕಾಲದ ದೃಷ್ಟಾಂತವಾಗಿ ನೀಡಲಾಗಿದೆ. ಇಲ್ಲಿ 1844ರಲ್ಲಿ 1335 ದಿನಗಳ ಅಂತ್ಯದ ಬಗ್ಗೆ ಮನವರಿಕೆಯಾಗುತ್ತದೆ. ನಾವು ಅದನ್ನು 10 ಕನ್ಯೆಯರ ಸಾಮ್ಯದಲ್ಲಿ ನೋಡುತ್ತೇವೆ. ಓಕೆ, ಆಗಿರ್ಬೇಕಾದ್ರೆ ನೋಡಿ ಸಾವಿರ ಇಲ್ಲಿ ಒಂದು ವಿಷಯವನ್ನ ಏನ್ ಮಾಡೋಣ ಅರ್ಥ ಮಾಡ್ಕೊಳ್ಳೋಣ. ಈ ವಿಲಿಯಂ ಮಿಲ್ಲರ್ ಮೂವ್ಮೆಂಟ್ ಬಗ್ಗೆ ನಾವು ಇಷ್ಟೆಲ್ಲ ಸ್ಟಡಿ ಮಾಡಿದ್ವಿ. ಈಗ ನೋಡಿ, ಕರ್ತನಾದ ಯೇಸುಕ್ರಿಸ್ತನ ಒಂದು ಸಾಮ್ಯ ಇದೆ. ಆ ಸಾಮ್ಯ ಏನಪ್ಪಾ ಅಂದ್ರೆ ಆ ವೇಟಿಂಗ್ ಪೀರಿಯಡ್, ದೇವರಿಗೋಸ್ಕರ ಕಾಯುವಂತ ಒಂದು ಸಮಯ. ಅಂದ್ರೆ 1844ರಲ್ಲಿ 1335 ದಿನಗಳ ಅಂತ್ಯದ ಬಗ್ಗೆ ಮನವರಿಕೆ ಆಗುತ್ತದೆ. ನಾವು ಅದನ್ನು 10 ಕಣ್ಣೀರ ಸಮಯದಲ್ಲಿ ನೋಡುತ್ತೇವೆ. ಈ 10 ಕಣ್ಣೀರ ಸಮಯವನ್ನ ನಾವು ನೋಡಿರ್ತೀವಿ. ಅದು ಯೇಸುಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಮತ್ತೇನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಯೇಸುಕ್ರಿಸ್ತನ ಏನ್ ಮಾಡಿದ್ರೆ ಆ ಒಂದು ವಿಷಯವನ್ನ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆ ವಿಷಯ ಇದೇ ವಿಲಿಯಂ ಮಿಲ್ಲರ್ ಮೂಮೆಂಟ್ ಬಗ್ಗೆನೆ ತಿಳಿಸಲಾಗಿದೆ ಅನ್ನೋಂತ ವಿಷಯವನ್ನ ಆ ಒಂದು ಸಾಮ್ಯವನ್ನ ಸ್ಟಡಿ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಓಕೆನಾ? ಶಾಸ್ತ್ರ ಸಾಮ್ಯನ ನಾವು ಈಗ ಓದೋಣ, ಅರ್ಥ ಮಾಡ್ಕೊಳ್ಳೋಣ. ಏನು ಅರ್ಥ ಮಾಡ್ಕೊಂಡಾಗ ಆ ಸಾಮ್ಯದಲ್ಲಿ ಇರುವಂತ ವಿಷಯ ಅಂತ್ಯಕಾಲದ ದಿನವನ್ನ ಸೂಚಿಸ್ತಾ ಇತ್ತು. ಅದರಲ್ಲಿ ಈ ಮಿಲ್ಲರ್ ಮೂಮೆಂಟ್ ಬಗ್ಗೆನೂ ಕೂಡ ನಿರ್ದಿಷ್ಟವಾಗಿ ದೇವ್ರು ಮೊದಲೇ ತಿಳಿದಿದ್ರು ಅನ್ನೋಂಥ ವಿಷಯವನ್ನ ನಾವು ನೋಡ್ಬೋದು. ಓಕೆ, ನಾವೇನ್ ಮಾಡೋಣ, ಸಾಮ್ಯವನ್ನ ವಿಷಯವನ್ನ ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಪಾಠ ಓದಿ. ಹತ್ತು ಮಂದಿ ಕನ್ಯೆಯರ ಸಾಮ್ಯ. ಈ ಸಾಮ್ಯವು ಆಗ ಎಂಬ ಪದದಿಂದ ಪ್ರಾರಂಭವಾಗುತ್ತದೆ. ಹೀಗೆ ಅದು ಕರ್ತನ ದಿನದಲ್ಲಿ ಒಮ್ಮೆಲೆ ಅನ್ವಯವಾಗುವುದಲ್ಲ, ಮುಂದೆ ಯಾವಾಗಲಾದರೂ ಅನ್ವಯವಾಗಲಿದೆ ಎಂದು ಸೂಚಿಸುತ್ತದೆ. ಆಗ ಪರಲೋಕ ರಾಜ್ಯವು ಅದರ ಭ್ರೂಣಾವಸ್ಥೆಯಲ್ಲಿ ಕೆಲವು ಅಥವಾ ಎಲ್ಲಾ ಪವಿತ್ರ ಜನರನ್ನು ಆ ರಾಜ್ಯದ ಬಾಧ್ಯಸ್ಥಿಕೆಗೆ ಉಮೇದುವಾರುಗಳಾಗಿರುವವರನ್ನು ಪ್ರತಿನಿಧಿಸುವುದಾಗಿದೆ. 10 ಮಂದಿ ಕನ್ನಿಕೆಯರಿಗೆ ಹೋಲಿಕೆಯಾಗಿರುವುದು, ಅವರುಗಳು ತಮ್ಮ ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳಲು ಹೋದರು. ಅವರಲ್ಲಿ 5ರು ಬುದ್ಧಿವಂತೆಯರಾಗಿದ್ದರು, ಉಳಿದ 5ರು ಬುದ್ಧಿ ಇಲ್ಲದವರಾಗಿದ್ದರು. ಓಕೆ ನೋಡಿ, ಈಗ 10 ಮಂದಿ ಕನ್ಯೆಯರ ಒಂದು ಸಾಮ್ಯ ಅಲ್ವಾ, ದಿ ಪ್ಯಾರಬಲ್ ಆಫ್ ದಿ 10 ವಿರ್ಜಿನ್ಸ್. ಈ ಒಂದು ಸಾಮ್ಯದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಆ ಒಂದು ಸಾಮ್ಯ ನಾವು ಶುರು ಮಾಡ್ಬೇಕಾದ್ರೆ ಏನಂತ ಸ್ಟಾರ್ಟ್ ಮಾಡ್ತಾರೆ, ಆಗ ಅನ್ನುವಂಥ ಪದ ಬಂದಿರುತ್ತೆ. ನೋಡಿ, ಆಗ ಅನ್ನುವಂಥ ಪದ ಬಂದಾಗ ಖಂಡಿತವಾಗ್ಲೂ ಇವು ಆಗ ಪದ ಅಂತ ತಗೊಂಡಾಗ ಇದು ಎರಡನೇ ಬರುವಿಕೆಯಲ್ಲೇ ನಡೆಯುತ್ತೆ ಅನ್ನೋದು ಕ್ಲಿಯರ್ ಅಲ್ಲ. ಆ ರೀತಿ ಅಲ್ಲಿ ಬರೆಯಲ್ಪಡಲಿಲ್ಲ. ಅಂದ್ರೆ ಆ ಸಮಯದಲ್ಲಿ ಅಂದ್ರೆ ಮುಂದೆ ಆಗುವಂತ ಸಮಯಕ್ಕಿಂತ ಮುಂಚೆ, ಆಗ ಅಂದ್ರೆ ಯೇಸುಕ್ರಿಸ್ತನ ಎರಡನೇ ಬರುವಿಕೆಯ ಸಮಯಕ್ಕಿಂತ ಮುಂದಿನ ಒಂದು ಸಮಯದಲ್ಲಿ ಏನ್ ನಡೆಯಿತು, ಆಗ ಏನ್ ನಡೆಯಿತು ಅನ್ನೋ ವಿಷಯವನ್ನ ಏನ್ ಮಾಡ್ತಾ ಇದ್ರಿ ಅಂತ ತಿಳಿಸ್ತಾ ಇದ್ರು. ಅಂದ್ರೆ ಯೇಸುಕ್ರಿಸ್ತನ ಎರಡನೇ ಬರುವಿಕೆ ಬರಬೇಕು, ಅದಕ್ಕಿಂತ ಮುಂಚೆ ಕೆಲವು ಸಮಯಗಳ ಸನ್ನಿವೇಶದಲ್ಲಿ ಏನ್ ನಡೆಯಿತು ಅನ್ನುವಂತ ರೀತಿಯಲ್ಲಿ ಏನ್ ಮಾಡ್ತಾ ಇದ್ರೆ ಇಲ್ಲಿ ಬರಿತಾ ಇದ್ರು. ಹಾಗೆ ನೋಡ್ಬೇಕಾದ್ರೆ ಕರ್ತನಾದ ಯೇಸುಕ್ರಿಸ್ತನ ಒಂದು ಸಭೆ
ದೇವರ ಮಕ್ಕಳು ಸುವಾರ್ತ ಯುಗದಲ್ಲಿ ಅಪೋಸ್ತಲ ಕಾಲದಿಂದ ಎರಡನೇ ಬರುವಿಕೆವರೆಗೂ ಹಲವಾರು ದೇವರ ಭಕ್ತರು ಬದುಕಿ ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಏನಾಗಿದ್ರೆ ಅಂದ್ರೆ ಇನ್ನು ಪುನರ್ತನ ಅವಸ್ಥೆಯಲ್ಲಿ ಇನ್ನೂ ಹೋಗ್ಲಿಲ್ಲ. ಅಂದ್ರೆ ಇನ್ನು ಕೂಡ ಏನಾಗಿದ್ರೆ ಸಭೆ ಭೂಮಿಯಲ್ಲಿದೆ, ಅದಿನ್ನೂ ಸಂಪೂರ್ಣ ಅವಸ್ಥೆಯಲ್ಲಿ ಬರಲಿಲ್ಲ. ಸಂಪೂರ್ಣ ಅವಸ್ಥೆ ಅಂದ್ರೆ ಸಭೆ ಎಲ್ಲ ಒಟ್ಟಿಗೆ ಸೇರಿ ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡುವಂತ ಮಹಿಮೆಯ ಅವಸ್ಥೆಯಲ್ಲಿ ಇನ್ನು ಬರಲಿಲ್ಲ. ಆಗಿರ್ಬೇಕಾದ್ರೆ ಇದು ಅದೇ ಒಂದು ವಿಷಯವನ್ನ ಸೂಚಿಸ್ತಾ ಇದೆ. ಈ 10 ಮಂದಿ ಕನ್ನಿಕೆಯರನ್ನ ಕೂಡ ಸಭೆಯ ಈ ಭೂಲೋಕದ ವ್ಯವಸ್ಥೆಗೆ ಏನ್ ಮಾಡ್ತಾ ಇದಾರೆ ಇಲ್ಲಿ ಸೂಚಿಸ್ತಾ ಇದಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ 6 ತಿಂಗಳನ್ನ ತಗೊಂಡು ಮದಲಿಂಗನ ಎದುರುಕೊಳ್ಳಕ್ಕೆ ಹೋದ್ರು. ಅಂದ್ರೆ 6 ತಿಂಗಳನ್ನ ತೆಗೆದುಕೊಂಡು ಏನ್ ಮಾಡ್ತಾರೆ, ಮದಲಿಂಗನ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಗೆ ಸಭೆ ಸಿದ್ಧತೆ ನಡೆಸ್ತಾ ಇದೆ ಅನ್ನೋ ರೀತಿಲಿ ಏನ್ ಮಾಡ್ತಿದೆ, ಅದನ್ನ ತೋರಿಸ್ತಾ ಇದೆ. ಆದ್ರೆ ಈ ಎದುರು ಕೊಳ್ಳುವುದಕ್ಕೆ ಅಂದ್ರೆ ಎರಡನೇ ಬರುವಿಕೆಯಲ್ಲಿ ತಮ್ಮನ್ನ ಕರ್ತನಾದ ಯೇಸು ಕ್ರಿಸ್ತನನ್ನ ಅಕ್ಸೆಪ್ಟ್ ಮಾಡಕ್ಕೆ, ಆತನ ಬರೆದಿರುವುದನ್ನ ಕಂಡುಹಿಡಿಯೋದಕ್ಕೆ ಸಿದ್ಧವಾಗುವಂತ ಸಭೆ ಒಂದು ಜನರಲ್ಲಿ, ಆಗಿನ ಕಾಲದ ಜನರಲ್ಲಿ 5 ಮಂದಿ, ಅದನ್ನ 2 ಭಾಗ ಡಿವೈಡ್ ಮಾಡ್ಬೋದು. ಬುದ್ಧಿ ಉಳ್ಳವರು, ಬುದ್ಧಿ ಇಲ್ಲದವರು. ಕೆಲವರು ಏನಾಗಿದ್ರು ಅಂದ್ರೆ ಬುದ್ಧಿ ಉಳ್ಳವರಾಗಿದ್ರು, ಕೆಲವರು ಬುದ್ಧಿ ಇಲ್ಲದವರಾಗಿದ್ರು ಅನ್ನೋಂತ ರೀತಿಯಲ್ಲ ನೋಡ್ತೀವಿ. ಯಾಕೆ ನೋಡಿ, ಇಲ್ಲಿ ಸಂಖ್ಯೆ ಮುಖ್ಯ ಅಲ್ಲ, ಬಟ್ ಈ ವಿಷಯವನ್ನ ಅರ್ಥ ಮಾಡ್ಕೊಳಕ್ಕೆ 5 ಜನ ಅಂದ ತಕ್ಷಣ ಅದೊಂದು ನಂಬರ, ಇನ್ನು 5 ಜನ ಅಂದ ತಕ್ಷಣ ಅದು ಬೇರೆ ನಂಬರ್ ಅನ್ನೋ ಅರ್ಥ ಅಲ್ಲ. ಬಟ್ ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ ಎದುರುಗೊಳ್ಳುವುದಕ್ಕೆ 2 ರೀತಿಯಾದ ಜನ ಇರ್ತಾರೆ ಅನ್ನೋದು ಮುಖ್ಯವಾಗಿರುತ್ತೆ. ಅದನ್ನ ನಾವು ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡಿ. ಸಂಖ್ಯೆಯಾಗಲಿ ಅಥವಾ ಅನುಪಾತವಾಗಲಿ ಪ್ರಾಮುಖ್ಯವಾದುದಲ್ಲ. ಈ ಸಾಮ್ಯವು ನಮಗೆ ದೇವರ ರಾಜ್ಯದ ಬಾಧ್ಯಸ್ಥರ ಚಳುವಳಿಯ ಬಗ್ಗೆ ತಿಳಿಸುತ್ತದೆ. ಅವರು ಮದಲಿಂಗನನ್ನು ಎದುರುಗೊಳ್ಳಲು ಕಾಯುತ್ತಿದ್ದರು. ಈ ಚಳುವಳಿಯಲ್ಲಿ 2 ವರ್ಗದವರನ್ನು ಪ್ರಕಟಗೊಂಡಿದ್ದಾರೆ ಮತ್ತು ಅವರನ್ನು ಬುದ್ಧಿವಂತೆಯರು, ಮೂರ್ಖರು ಎಂಬುದಾಗಿ ಕರೆಯಲಾಗಿದೆ. ಕನ್ಯೆ ಎಂಬ ಪದವು ಪವಿತ್ರತೆಯನ್ನು ಸೂಚಿಸುತ್ತದೆ. ಹೀಗಾಗಿ ಸಾಮ್ಯದಲ್ಲಿ ಪ್ರತಿನಿಧಿಸಲ್ಪಟ್ಟಿರುವ ಬುದ್ಧಿವಂತೆಯರು, ಬುದ್ಧಿ ಇಲ್ಲದವರು ಪವಿತ್ರ ಜನರನ್ನು ಪ್ರತಿನಿಧಿಸುತ್ತಾರೆ. ವಾಸ್ತವವಾಗಿ ಮದಲಿಂಗನನ್ನು ಭೇಟಿ ಮಾಡಲು ಹಂಬಲಿಸುವ ಯಾವುದೇ ಪ್ರೇಮಿಯಾಗಲಿ, ಅವರಲ್ಲಿ ಹೆಚ್ಚಿನವರು ಮೂರ್ಖರಾದರೂ ಪಾಪವನ್ನು ಪ್ರೀತಿಸುವವರಲ್ಲ. ಓಕೆ ನೋಡಿ, ಇಲ್ಲಿ ಬಂದಿರುವಂತ ಒಂದು ವಿಷಯನ ಅರ್ಥ ಮಾಡ್ಕೊಂಡು ನೋಡಿ. ಇನ್ನು ಮೊದಲೇ ಹೇಳಿದ ಹಾಗೆ ಇಲ್ಲಿ ನಂಬರ್ ಮುಖ್ಯ ಅಲ್ಲ, ಆದ್ರೆ ಅಲ್ಲಿ ನಡೀತಿರುವಂತ ಒಂದು ವಿಷಯ ನೋಡಿ. ಅಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ. ಈಗ ನಾವು ಈ ಒಂದು ವಿಷಯವನ್ನ ಎಲ್ಲಿಂದ ಸ್ಟಡಿ ಮಾಡ್ತಿದೀವಿ ಅಂದ್ರೆ 1260 ರಿಂದ 1335 ಈ ಕಾಲಾವಧಿಯಲ್ಲಿ ನಡೆದಿರುವಂತ ಘಟನೆಯನ್ನ ಈ ಒಂದು 10 ಕಣ್ಣೀರ ಸಾಮ್ಯ ಸೂಚಿಸ್ತಾ ಇದೆ ಅನ್ನೋಂತ ರೀತಿಯಲ್ಲಿ ಸ್ಟಡಿ ಮಾಡ. ಅವಾಗ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಜಾಸ್ತಿ ಕನ್ಫ್ಯೂಷನ್ ಬೇಡ, ಎಂಟೈರ್ ಚರ್ಚ್ ಕ್ಲಾಸ್ಗೆ ಇದು ಮಾತಾಡ್ತಾ ಇಲ್ಲ. ಅಂದ್ರೆ ಸುವಾರ್ತೆ ಯುಗದ ಪೂರ್ತಿ 144,000 ಜನ ಕರೆಯಲ್ಪಟ್ಟದ್ರಲ್ಲ, ಅದರಲ್ಲಿ 2 ಭಾಗ ಇದೆ ಅಂತ ಮಾತಾಡ್ತಾ ಇಲ್ಲ. ಇದನ್ನ ಮುಖ್ಯವಾಗಿ ಎಲ್ಲಿ ತಗೊಳ್ಳೋಣ ಅಂದ್ರೆ 1260 ರಿಂದ 1335 ಅಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಗೆ ಸಮೀಪದಲ್ಲಿರುವಂತ ಸಮಯದಲ್ಲಿ ಆದಂತ ಘಟನೆಗೆ ಇದನ್ನ ಕಂಪೇರ್ ಮಾಡಿ ಮಾತಾಡ. ಏನಪ್ಪ ನಡೀತು ಅಲ್ಲಿ ಅಂತ ನೋಡ್ಬೇಕಾದ್ರೆ ನೋಡಿ, ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬರ್ಬೇಕಾದ್ರೆ ತುಂಬಾ ಜನ ಏನ್ ಮಾಡಿದ್ರು, ತುಂಬಾ ವಿಷಯಗಳನ್ನ ಸ್ಟಡಿ ಮಾಡಿದ್ರು. ನೋಡಿ ನೀವು ಇದೇ ರೀತಿನ ಮೊದಲನೇ ಬರುವಿಕೆಯಲ್ಲಿ ಕೂಡ ನೋಡ್ಬೋದು. ಮೊದಲನೇ ಬರುವಿಕೆಯಲ್ಲಿ ನೋಡಿದಾಗ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಬಂದಾಗ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ನೀವು ಎಲ್ಲೂ ಕೂಡ ಸದ್ದುಸೇರು, ಪರಿಸೇರು, ಸದ್ದುಕಾಯರು ಮತ್ತೆ ಶಾಸ್ತ್ರಿಗಳು ಅಂತ ನೋಡಲ್ಲ. ಆದ್ರೆ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ಇವರೆಲ್ಲ ಬಂದಿದ್ರು. ಅಂದ್ರೆ ಇವರ ಮುಖ್ಯವಾದ ಕೆಲಸ ಏನಪ್ಪಾ ಅಂದ್ರೆ ಸ್ಟಡಿ ಮಾಡುವಂತ ಕೆಲಸ, ದೇವರ ವಾಕ್ಯವನ್ನ ಸ್ಟಡಿ ಮಾಡೋದು, ಅದನ್ನ ಅರ್ಥ ಮಾಡ್ಕೊಳ್ಳೋದು, ಜನರಿಗೆ ಹೇಳ್ಕೊಡೋದು, ಕ್ರಿಸ್ತನ ಮೊದಲನೇ ಬರುವಿಕೆ ತುಂಬಾ ಸಮೀಪವಾಗಿದೆ, ಮೆಸ್ಸಿಯನ್ನು ಬರ್ತಾರೆ ಅನ್ನೋ ವಿಷಯನ ತಿಳಿಸ್ಕೊಡೋಂತ ರೀತಿಯಲ್ಲಿ ಇವರೆಲ್ಲ ಹುಟ್ಟಾಕೊಂಡಿತ್ತು. ಅದೇ ರೀತಿಯಲ್ಲಿ ಎರಡನೇ ಬರುವಿಕೆಯಲ್ಲಿ ಕೂಡ ಏನಾಯ್ತು, ಇದೇ ರೀತಿಯಾದ ಸಿಸ್ಟಮ್ ಬಂತು. ಹಲವಾರು ಜನರು ಸ್ಟಡಿ ಮಾಡಿ ಅಲ್ಲೊಂದು ಚಳುವಳಿ, ಅಲ್ಲೊಂದು ಸಂಘ ಸಂಸ್ಥೆಗಳು ಅಂದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ ಆಯ್ತು. ಕೆಲವರು ಏನ್ ಮಾಡಿದ್ರು, ಅದಕ್ಕೆ ಜಾಸ್ತಿ ದೇವ ಕ್ರಿಸ್ತನ ಎರಡನೇ ಬರುವಿಕೆಗೆ ಪ್ರಾಮುಖ್ಯತೆ ಕೊಡೋರಾಗಿದ್ರು ಅಂದ್ರೆ ಹೇಳಿದ್ರೆ ಸುಮ್ಮನೆ ಅಲ್ಲ, ಅವರು ರಿಯಲ್ ಆಗಿ ಅವ್ರು ತುಂಬಾ ಹಾನೆಸ್ಟ್ ಆಗಿ ಸಂಪೂರ್ಣ ತಮ್ಮ ಲೈಫ್ನೆ ಕೂಡ ಮುಡುಪಾಗಿಟ್ಟಿದ್ರು ಆ ವಿಷಯಗಳಿಗೆ ಅಂತ ಸ್ಯಾಕ್ರಿಫೈಸ್ ಮಾಡಿದ್ರೆ. ಆ ರೀತಿ ತಮ್ಮನ್ನ ಸಂಪೂರ್ಣವಾಗಿ ಸ್ಯಾಕ್ರಿಫೈಸ್ ಮಾಡಿ ದೇವರ ಕ್ರಿಸ್ತನಿಗೋಸ್ಕರ ತಮ್ಮನ್ನ ಸಿದ್ಧತೆ ಮಾಡುವುದರಲ್ಲಿ 2 ವರ್ಗದವರಿದ್ರು. ಒಂದು ಬುದ್ಧಿವಂತೆಯರು, ಇನ್ನೊಬ್ರು ಬುದ್ಧಿ ಇಲ್ಲದವರು. ಇಲ್ಲಿ ಮೂರ್ಖರು ಅಂತ ಬರ್ತಿದ್ದಾರೆ, ಸದು ಮಾತು ಕರೆಕ್ಟ್ ಮಾತ ಅಲ್ಲ, ಬುದ್ಧಿ ಇಲ್ಲದವರು ಅಂತ ತಗೊಳ್ಳೋಣ ಅಲ್ವಾ. ನೋಡಿ ಈಗ ಬುದ್ಧಿ ಇಲ್ಲದವರು ಅಂತ ತಗೊಂಡಾಗ ಹಾಗೇನಾಯ್ತು ಅಂದ್ರೆ,
ಇದರಲ್ಲಿ ಯಾಕೆ ಈ ರೀತಿ ಎರಡು ಘಟನೆ ಅಂತ ನೋಡ್ಬೇಕಂದ್ರೆ ಇವರಿಬ್ರು ಕನ್ಯೆಯರೇ. ಕನ್ಯೆಯರ್ ಅಂದ್ರೆ ಏನರ್ಥಪ್ಪ ಅಂದ್ರೆ ಇಬ್ರು ಕೂಡ ಯೇಸುಕ್ರಿಸ್ತನಿಗಾಗಿ ತಮ್ಮನ್ನ ಸಮರ್ಪಣೆ ಮಾಡ್ಕೊಂಡವರೇ. ಪರಿಶುದ್ಧವಂತರೆ ಅಂದ್ರೆ ಮೊದಲಿಂಗನಿಗೆ ಮೊದಲಿಂಗತಿಯಾಗಿ ಯಾವುದೇ ಕಲಂಕವಿಲ್ಲದ ಹಾಗೆ ಇರುವಂತ ಒಂದು ಜೀವನ ನಡೆಸ್ತಿರುವಂತವರೇ, ಆ ರೀತಿಯಾದಂತ ಭಕ್ತರೇ, ಕ್ರಿಸ್ತನಿಗೋಸ್ಕರ ತಮ್ಮನ್ನ ಸಿದ್ಧತೆ ಮಾಡ್ಕೊಳ್ತಿರೋರೇ. ಆದ್ರೆ ಯಾವುದೋ ಕಾರಣದಲ್ಲಿ ಕೆಲವರು ಬುದ್ಧಿ ಇಲ್ಲದವರಾಗ್ಬಿಟ್ರು. ಯಾವುದೋ ಕಾರಣದಿಂದ ಈ ಬುದ್ಧಿ ಇಲ್ಲದವರಿಗಿಂತ ಕೆಲವರು ಅಧಿಕ ಬುದ್ಧಿ ಉಳ್ಳವರಾದ್ರು, ತುಂಬಾ ಜ್ಞಾನವಾಗಿ ಕೆಲಸ ಮಾಡಿದ್ರು. ಕೆಲವರು ಆ ಜ್ಞಾನವನ್ನ ಉಪಯೋಗ ಮಾಡ್ಕೊಂಡಿಲ್ಲ, ಅದನ್ನ ಮಿಸ್ ಮಾಡ್ಕೊಂಡ್ರು ಅನ್ನೋದನ್ನ ಏನ್ ಮಾಡ್ತಾ ಇದ್ರೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ರು. ಆದ್ರಿಂದ ಇಲ್ಲಿ ಬಂದಿರುವಂತ ವಿಷಯ ಪ್ರಕಾರ ಇವರೆಲ್ಲರ ಉದ್ದೇಶ ಒಂದೇ ಉದ್ದೇಶ ಆಗಿತ್ತು, ಏನಪ್ಪ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ್ನ ಮೀಟ್ ಆಗ್ಬೇಕು, ಯೇಸು ಕ್ರಿಸ್ತನ್ನ ನಾವು ಸಂಧಿಸ್ಬೇಕು ಅಲ್ವಾ. ಎರಡನೇ ಬರುವಿಕೆಯಲ್ಲಿ ಯೇಸು ಕ್ರಿಸ್ತನ್ ಬರ್ತಾ ಇದ್ರೆ ಅವ್ರನ್ನ ನಾವು ಎದುರುಗೊಳ್ಳಕ್ಕೆ ನಾವು ನಮ್ಮನ್ನ ಪ್ರಿಪೇರ್ ಮಾಡ್ಕೊಬೇಕು. ಈ ರೀತಿಯಾಗಿ ಭಾವನೆ ಇರುವಂತ ಕ್ರೈಸ್ತರ ಮಧ್ಯದಲ್ಲಿ ಇರುವಂತ ನಿಜವಾದ ದೇವರ ಮಕ್ಕಳು ಇವ್ರನ್ನೇ ಇಲ್ಲಿ ಏನ್ ಮಾಡ್ತಾ ಇದಾರೆ, ಎರಡು ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಹಾಗಾಗಿ ದೇವರ ಮಕ್ಕಳು ನಾವು ಇಲ್ಲಿ ಅರ್ಥ ಮಾಡ್ಕೊಬೇಕಾದ ವಿಷಯ ಏನಪ್ಪ ಅಂದ್ರೆ, ಬುದ್ಧಿ ಇಲ್ಲದವರು ಅಂತ ಹೇಳಿದ ತಕ್ಷಣ ನಾವೇನ್ ತಿಳ್ಕೊಬಾರ್ದು, ಅವ್ರು ಪಾಪ ಮಾಡಿದ್ರು, ಇವರು ಪರಿಶುದ್ಧರಲ್ಲ ಅಂತ ಅಲ್ಲ ಅರ್ಥ ಅಲ್ಲ. ಅವರು ಪರಿಶುದ್ಧರೆ, ತಮ್ಮನ್ನ ಏನ್ ಮಾಡ್ಕೊಂಡಿದ್ರೆ ಆದಷ್ಟು ಏನ್ ಮಾಡಿದ್ರೆ ದೇವರಿಗೆ ಪರಿಶುದ್ಧವಾಗಿ ಸಮರ್ಪಣೆ ಮಾಡ್ಕೊಂಡಿದ್ದಾರೆ. ಆದ್ರೆ ಏನಪ್ಪ ಇಲ್ಲಿ ಸಮಸ್ಯೆ ಅಂದ್ರೆ, ಇವರು ಯಾವುದೋ ವಿಷಯದಲ್ಲಿ ಕ್ರಿಸ್ತನನ್ನ ಎದುರುಗೊಳ್ಳುವುದಕ್ಕೆ, ಮಾದರಿಗಳನ್ನ ಎದುರುಗೊಳ್ಳುವುದಕ್ಕೆ ಸಾಧ್ಯತೆ ಆಗುವಂತ ವಿಷಯವನ್ನ ತಿಳ್ಕೊಳ್ಳೋದನ್ನ ಮಿಸ್ ಮಾಡ್ಕೊಂಡಿದ್ರು. ಕರ್ತನಾದ ಯೇಸು ಕ್ರಿಸ್ತನ ಸರಿಯಾದ ಸಮಯದಲ್ಲಿ ಸಂಧಿಸುವಂತ ಆ ಸಮಯವನ್ನ, ಅದ್ರ ಬಗ್ಗೆ ಇರುವಂತ ಜ್ಞಾನದಲ್ಲಿ ತುಂಬಾ ಕೊರತೆಯುಳ್ಳವರಾಗಿದ್ರು ಅನ್ನುವಂಥ ವಿಷಯವನ್ನ ನೋಡ್ತಾ ಇದ್ವಿ. ಏನಿರ್ಬೋದು, ಏನಾಗಿರ್ಬೋದು ನೋಡೋಣ. ಕಂಟಿನ್ಯೂ ಮಾಡಿಯ ಪಾಯಿಂಟ್ನ. ನಮ್ಮ ಕರ್ತನು ಗಮನಿಸುವ ಈ ಸಾಮ್ಯದ ಚಳುವಳಿಯು ಮಿಲ್ಲರ್ ಚಳುವಳಿಯ ಹೊಂದಾಣಿಕೆಗೆ ಅನುಗುಣವಾಗಿದೆ ಮತ್ತು ಅದು ಇನ್ನೂ ಚಾಲನೆಯಲ್ಲಿದೆ. ಅದು ಒಬ್ಬ ಬ್ಯಾಪ್ಟಿಸ್ಟ್ನಿಂದ ಪ್ರಾರಂಭಗೊಂಡರೂ ಅದೊಂದು ಪಂಥರಹಿತ ಚಳುವಳಿಯಾಗಿದ್ದು ಅದರಲ್ಲಿ ಎಲ್ಲಾ ಪಂಗಡಗಳ ಬಹಳಷ್ಟು ಭಕ್ತರುಗಳು ಮತ್ತು ಪ್ರಾಮಾಣಿಕರು ಸೇರಿಕೊಂಡಿದ್ದರು. ಆ ಕಾಲದ ವಿವರಗಳಲ್ಲಿ ನೋಡುವಾಗ ಅವರ ಉತ್ಸಾಹದ ತೀಕ್ಷ್ಣತೆ ಮುಂತಾದವುಗಳಿಂದ ಸ್ತ್ರೀ ಪುರುಷರು ಅವರ ದೃಢ ನಿಶ್ಚಯಗಳನ್ನು ಪ್ರಾಮಾಣಿಕವಾಗಿ ಕಾರ್ಯಗತಗೊಳಿಸುವವರಾಗಿದ್ದರು ಎಂಬುದು. ನಾವು ಆ ದೃಢ ನಿಶ್ಚಯಗಳೊಂದಿಗೆ ಹೊಂದಿಕೆಯಾಗದಿದ್ದರೂ ಅವರು ನಮ್ಮ ಹೃದಯಗಳನ್ನು ಮೆಚ್ಚುಗೆಯಿಂದ ಭರಿಸುತ್ತಾರೆ ಓಕೆ, ಹಲವಾರು. ಸ್ವಲ್ಪ ಸರಿ ಮೇಡಮ್. ಓಕೆನಾ, ನೋಡಿ ಇಲ್ಲಿ ನೋಡ್ಬೇಕಾದ್ರೆ ಏನಪ್ಪಾ ಅಂದ್ರೆ, ಈ ಒಂದು ಸಮಯದಲ್ಲಿ ಇದ್ದಂತ ಈ ಸಾಮ್ಯದಲ್ಲಿ ಈ ಸಾಮ್ಯವನ್ನ ಎಲ್ಲಿಗೆ ಕಂಪೇರ್ ಮಾಡಿ ಮಾತಾಡ್ಬೋದು ಅಂದ್ರೆ, ವಿಲಿಯಂ ಮಿಲ್ಲರ್ ಮೂಮೆಂಟ್ ಅಲ್ವಾ, ವಿಲಿಯಂ ಮಿಲ್ಲರ್ ಚಳವಳಿ ಇತ್ತಲ್ಲ, ಆ ಒಂದು ಸಮಯಕ್ಕೆ ಈ ಸಾಮ್ಯವನ್ನ ಕಂಪೇರ್ ಮಾಡಬಹುದು. ಹೇಗಪ್ಪ ಅಂದ್ರೆ ನೋಡ್ರಿ, ಈಗ ವಿಲಿಯಂ ಮಿಲ್ಲರ್ ಒಂದು ಬ್ಯಾಪ್ಟಿಸ್ಟ್ ಅನ್ನುವಂತ ಒಂದು ಇದರಲ್ಲಿ ಬಂದಿದ್ದಾರೆ. ಬಂದ್ ಏನ್ ಮಾಡಿದಾರೆ ಅಂದ್ರೆ, ಸತ್ಯವನ್ನ ಹೇಳಕ್ಕೆ ಶುರು ಮಾಡಿದ್ದಾರೆ. ಸಾಮಾನ್ಯವಾಗಿ ದೇವರ ಮಕ್ಕಳು, ಇಲ್ಲಿ ನಾವು ಕ್ರಿಸ್ತನ ಪ್ರೀತಿಯ ಸರ್ವಸರಿ, ನಾವು ಇಲ್ಲಿ ಅರ್ಥ ಮಾಡ್ಕೊಬೇಕಿರೋ ವಿಷಯ ಏನಪ್ಪಾ ಅಂದ್ರೆ, ದೇವರ ಮಕ್ಕಳ ಮಧ್ಯದಲ್ಲಿ ಒಂದು ಡಿನಾಮಿನೇಷನ್, ಡಿನಾಮಿನೇಷನ್ ಅಂದ್ರೆ ನೀವು ಯಾರು ನೀವು ಅಂತ ಹೇಳಿದ್ರೆ ನಾವು ನಮ್ಮನ್ನ ರೆಕಗ್ನೈಸ್ ಮಾಡ್ತೀವಿ. ನಾವು ಬೈಬಲ್ ಸ್ಟೂಡೆಂಟ್ಸ್ ಇಲ್ವೇ, ನಾವು ಈ ಚರ್ಚ್ನವರು, ಆ ಚರ್ಚ್ನವರು, ನಮ್ಮ ಸಭೆ ಹೆಸರು. ಈ ರೆಕಗ್ನೈಸೇಷನ್ ಏನಪ್ಪಾ ಅಂದ್ರೆ, ಮನುಷ್ಯರ ಮಧ್ಯದಲ್ಲಿ ಒಂದು ತಪ್ಪಾದ ಅಭಿಪ್ರಾಯವನ್ನು ಸೃಷ್ಟಿ ಮಾಡ್ಬಿಟ್ಟಿದೆ. ಅಂದ್ರೆ ನೋಡ್ರಿ, ಈಗ ಒಬ್ಬ ಬ್ಯಾಪ್ಟಿಸ್ಟ್ ಅಂತ ಹೆಸರು ಕರೆದಾಗ ಆ ಬ್ಯಾಪ್ಟಿಸ್ಟ್ ಅಲ್ಲಿರುವಂತ ಬೋಧನೆಗಳು ನಂಗೆ ಗೊತ್ತಿರುತ್ತೆ, ಓ ಇವ್ರು ಬ್ಯಾಪ್ಟಿಸ್ಟ್ ಅಂದ್ರೆ ಇದೇ ಬೋಧನೆ ಫಾಲೋ ಮಾಡ್ತಾರೆ, ಆಗಿರ್ಬೇಕಾದ್ರೆ ಇದು ಸತ್ಯವೇದಕ್ಕೆ ವಿರುದ್ಧವಾಗಿದೆ, ಆದ್ರಿಂದ ನಾನು ಇವನ ಹತ್ರ ಸೇರ್ಬಾರ್ದು. ಇಲ್ಲ ಕ್ಯಾಥಲಿಕ್ ಅಂದ್ರೆ ಇವ್ರು ಈ ರೀತಿ ಇರ್ತಾರೆ. ನನ್ನ ನಂಬಿಕೆ ಅಂದ್ರೆ, ಒಂದು ಕ್ರೈಸ್ತನು ಅವನ ನಂಬಿಕೆ ಪ್ರಕಾರವಾಗಿ ಇನ್ನೊಬ್ಬರನ್ನ ಗುರುತಿಡಿಯೋದು ಹೆಂಗಪ್ಪ ಅಂದ್ರೆ, ಅವರು ಯಾವ ಒಂದು ಸಂಘಟನೆ, ಯಾವ ಒಂದು ಪಂಥಕ್ಕೆ ಸೇರಿದ್ದಾರೆ. ಹಾಗಾಗಿ ಆ ಒಂದು ಡಿನಾಮಿನೇಷನ್ ಅವ್ರು ಅರ್ಥ ಮಾಡ್ಕೊಂಡು, ಅವರ ನಂಬಿಕೆ ಇವರ ಇವ್ರ ನಂಬಿಕೆ ನಮ್ಮ ನಂಬಿಕೆ ಹತ್ತತ್ರ ಇದೆಯಪ್ಪ, ಆಯ್ತು ಇವ್ರ ಹತ್ರ ನಾವು ಸೇರೋಣ ಅನ್ನೋ ರೀತಿಯಲ್ಲಿ ಕೆಲವ್ರು ಏನ್ ಮಾಡ್ತಾರೆ, ಸೇರ್ತಾರೆ. ಇನ್ಕ್ವೇರಿ ಏನ್ ಮಾಡ್ತಾರೆ, ಆ ಒಂದು ಪಂಥವನ್ನ, ಆ ಡಿನಾಮಿನೇಷನ್ ಕೇಳ್ಬಿಟ್ಟು, ಬೇಡಪ್ಪ ಇವ್ರ ಹತ್ರ ಸೇರೋದ್ ಬೇಡ, ಇವ್ರು ಡೇಂಜರ್, ಇವರು ಸತ್ಯವೇದಕ್ಕೆ ವಿರುದ್ಧವಾದ ವಿಷಯಗಳನ್ನ ಮಾತಾಡ್ತಾರೆ ಅನ್ನೋ ರೀತಿಲಿ ಅವ್ರು ಸೇರಲ್ಲ. ಇದೆಲ್ಲ ಏನಾಯ್ತು ಅಂದ್ರೆ, ಈ ಸಮಯದಲ್ಲಿ ಹಲವಾರು ಡಿನಾಮಿನೇಷನ್ ಉಟ್ಕೊಂತು. ಈ ರೀತಿಯಾಗಿ ಇವರು ದೀಕ್ಷಾ ಸ್ನಾನವನ್ನು ಈ ರೀತಿ ಮಾಡ್ತಾರೆ, ನಾವು ದೀಕ್ಷಾ ಸ್ನಾನ ಹಿಂಗ್ ಮಾಡ್ತೀವಿ, ಅವ್ರಿಗೂ ನಮ್ಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವರು, ಕೆಲವರು ಇವ್ರ ಮಕ್ಕಳಿಗೆ ದೀಕ್ಷಾ ಸ್ನಾನ ಕೊಡ್ತಾರೆ ನಾವು ಕೊಡಲ್ಲ ಅನ್ನೋ ರೀತಿಯಲ್ಲಿ, ಅವ್ರು ಅನ್ಯ ಭಾಷೆ ಮಾತಾಡಲ್ಲ ನಾವು ಮಾತಾಡ್ತೀವಿ ಅನ್ನೋ ರೀತಿಯಲ್ಲಿ, ಈ ರೀತಿ ಏನಾಯ್ತು ಅಂದ್ರೆ
ಡಿನಾಮಿನೇಷನ್ಸ್ ನೋಡೆ ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ದೊಡ್ಡದಾಗಿ ಉಟ್ಕೊಂತು. ಆದ್ರೆ ಕ್ರಿಸ್ತನಲ್ ಪಿತ್ಯಸೌರಸ್ವರೇ, ಯಾವಾಗ ವಿಲಿಯಂ ಮಿಲ್ಲರ್ ಬಂದ್ರೋ ಹಲವಾರು ಡಿನಾಮಿನೇಷನ್ಸ್ ವಿಲಿಯಂ ಮಿಲ್ಲರ್ ಜೊತೆನೆ ಸೇರ್ಕೊಂಬಿಟ್ರು. ಯಾಕೆ ಅಂದ್ರೆ ನಾನು ಯಾವ ಡಿನಾಮಿನೇಷನ್ ಇದ್ರೆ ನನಗೇನಪ್ಪ ಯೇಸು ಕ್ರಿಸ್ತ ನಾನು ಮೀಟ್ ಆಗ್ಬೇಕು. ಆ ವಿಷಯ ಇಲ್ಲಿವರೆಗೆ ಯಾರು ಹೇಳಲಿಲ್ಲ. ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಿರೋದು ಯಾರಪ್ಪ ಅಂದ್ರೆ ಈ ವಿಲಿಯಂ ಮಿಲ್ಲರ್ ಅಂತ. ಏನ್ ಮಾಡಿದ್ರು ತುಂಬಾ ಡಿನಾಮಿನೇಷನ್ಸ್ ನಾವ್ ಏನಾಗ್ಲಿ ಅನ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡು ಎಲ್ಲ ಒಂದು ಡಿನಾಮಿನೇಷನ್ ಬಿಟ್ಟು ಅವ್ರ ಜೊತೆ ಸೇರ್ಕೊಳ್ಳಕ್ಕೆ ಶುರು ಮಾಡಿದ್ರು. ಹಾಗಾಗಿ ಇಲ್ಲಿ ಏನಾಯ್ತು ವಿಷಯ, ನಮ್ಗೆ ಡಿನಾಮಿನೇಷನ್ ಮುಖ್ಯ ಅಲ್ಲ, ಆದ್ರೆ ನಾವು ಕ್ರಿಸ್ತನನ್ನ ಮೀಟ್ ಆಗ್ಬೇಕು, ಕ್ರಿಸ್ತನ ಸಂದಿಸೋದಕ್ಕೆ ನಾವು ರೆಡಿ ಆಗಿರ್ಬೇಕು. ಅದಕ್ಕೆ ತಾನೇ ನಾವು ನಮ್ಮನ್ನ ಅರ್ಪಣೆ ಮಾಡಿರೋದು. ಯೇಸು ಕ್ರಿಸ್ತನ್ ಬಂದ್ರೆ ನನ್ನನ್ನ ರಿಜೆಕ್ಟ್ ಮಾಡ್ಬಿಟ್ರೆ, ಯೇಸು ಕ್ರಿಸ್ತನ್ ಬಂದು ನನ್ನ ಅಕ್ಸೆಪ್ಟ್ ಮಾಡ್ದೆ ಹೋಗ್ಬಿಟ್ರೆ, ಯೇಸು ಕ್ರಿಸ್ತನನ್ನ ನನ್ನನ್ನು ಅಂಗೀಕರಿಸಿ ನಾನು ಯೋಗ್ಯನಿಲ್ಲದೆ ಹೋಗ್ಬಿಟ್ರೆ, ಅದಕ್ಕೆ ಅದೇ ಮುಖ್ಯವಾಗಿ ಬೇಕಾಗಿರೋದು. ನಾನು ಯೇಸು ಕ್ರಿಸ್ತನ್ ಮೀಟ್ ಮಾಡ್ಬೇಕು, ಅವ್ರ ಜೊತೆ ಹೋಗ್ಬೇಕು, ಪರಲೋಕಕ್ಕೆ ನಾನು ಹೋಗ್ಬೇಕಲ್ಲ. ಆಗಿರ್ಬೇಕಾದ್ರೆ ವಿಲಿಯಂ ಮಿಲ್ಲರ್ ಹೇಳುವಂತ ವಿಷಯ ತುಂಬಾ ಹತ್ರದಲ್ಲಿದೆ, ನಾನು ಅವ್ರ ಜೊತೆ ಸೇರ್ಕೊಳ್ತೀನಿ ಅಂದ್ಬಿಟ್ಟು ಎಲ್ಲಾ ಜನರು ಪಂಕ್ ಎಲ್ಲಾ ಡಿನಾಮಿನೇಷನ್ ಎಲ್ಲವನ್ನ ಬಿಟ್ಟು ಅವ್ರ ಜೊತೆ ಸೇರ್ಕೊಳಕ್ ಶುರು ಮಾಡ್ತಾರೆ. ಇವರೆಲ್ಲ ತುಂಬಾ ಪ್ರಾಮಾಣಿಕರಾದಂತವ್ರು, ಅರ್ಥ ಮಾಡ್ಕೊಳ್ರಿ, ಈ ರೀತಿ ಎಲ್ಲ ಬರ್ಬೇಕಂದ್ರೆ ಸುಮ್ಮನೆ ಅಂತೂ ಬರಲ್ಲ ಅಲ್ವಾ. ತುಂಬಾ ಕಷ್ಟ ಇದೆ ಕ್ರಿಸ್ತನ ಪ್ರೀತಿಸೋದು ಇವತ್ತು ನೋಡಿ. ಅದಕ್ಕಿಂತ ಒಂದು ಒಳ್ಳೆ ಸತ್ಯಗಳನ್ನ ನಾವು ಹೇಳಿದ್ರು ಕೂಡ ಜನ ಇವತ್ತು ಬರಲ್ಲ. ಹೋಗಿ ಹೇಳ್ರಿ, ಎಷ್ಟೇ ಡಿನಾಮಿನೇಷನ್ ಇರಲಿ, ನಾವು ಬೈಬಲ್ ಬಗ್ಗೆ ಡೀಪ್ ಆಗಿ ಮಾತಾಡ ಅವ್ರಿಗೆ ಏನಿಲ್ಲ, ಕರ್ಕೊಂಬಂದು ನೀವು ಔಟ್ ಸ್ಟಡಿ ಬೈಬಲ್ ಇಂದ ಹಲವಾರು ಬೇಸಿಕ್ ಕ್ಲಾಸ್ ತೆಗೀರಿ, ಆದ್ರೂ ಕೂಡ ಅವ್ರು ಕೇಳಲ್ಲ. ಸೆಕೆಂಡ್ ಕಮಿಂಗ್ ತೆಗೆದ್ರು ಅವ್ರು ಕೇಳಲ್ಲ. ಅವರು ಸೆಕೆಂಡ್ ಕಮಿಂಗ್ ಹಿಂಗೆಪ್ಪ ಯೇಸು ಕ್ರಿಸ್ತನು ಹಿಂಗೆ ಅಂತ ಹೇಳಿದ್ರು ಕೂಡ ಹಾ, ಆ ರೀತಿ ಮಂಡು ಆಗಿದ್ರೆ ಇವತ್ತು ಜನ ಪ್ರಪಂಚದಲ್ಲಿ ಹೆಸರು ಕ್ರೈಸ್ತರಲ್ಲಿ ಈ ತರ ಜನ ಸಿಗ್ತಾರೆ ನಿಮ್ಗೆ ತುಂಬಾ ಜನ ಅಲ್ವಾ. 90% ಹಿಂಗೆ ಇರೋದು ಕ್ರಿಸ್ತನ ಪ್ರೀತಿ ಸರ್ ಇದೆ. ಆದ್ರೆ ಯೋಚನೆ ಮಾಡಿ, ವಿಲಿಯಂ ಮಿಲ್ಲರ್ ಮೂಮೆಂಟ್ ಅಲ್ಲಿ ಈ ರೀತಿ ಜನ ಸೇರ್ಕೊಳ್ತಾರಂದ್ರೆ ವಿಲಿಯಂ ಮಿಲ್ಲರ್ ಬೋಧನೆ ಎಷ್ಟ್ರ ಮಟ್ಟಿಗೆ ಇನ್ಸ್ಪೈರ್ ಆಗಿರ್ಬೇಕು ಅವರಿಗೆ, ಅವರೆಲ್ಲರಿಗೆ ಎಷ್ಟ್ರ ಮಟ್ಟಿಗೆ ಮನಸ್ಸಿಗೆ ನಾಟಿರ್ಬೇಕು ನೋಡ್ರಿ. ಯೋಚನೆ ಮಾಡಿ, ಹಾಗಿರೋದ್ರಿಂದ ಎಲ್ಲರೂ ಬಂದು ಏನ್ ಮಾಡಿದ್ರು, ಸೇರ್ಕೊಳ್ಳಕ್ಕೆ ಶುರು ಮಾಡಿದ್ರು. ಸೊ ಈಗ ಇವರೆಲ್ಲರನ್ನ ಈ ಒಂದು ಏನಂತಾರೆ 10 ಕಣ್ಣಿಯರಿಗೆ ನಾವು ಕಂಪೇರ್ ಮಾಡಿ ಮಾತಾಡೋಣ. ಇವರೆಲ್ಲ ಯಾರೆಲ್ಲ ಬಂದಿದ್ರು ಇವರೆಲ್ಲ, ಓಕೆನಾ. ಸೊ ಇದನ್ನ ಏನ್ ಮಾಡ್ತಿದ್ರೆ ಇಲ್ಲಿ ಮಾತಾಡ್ತಾರೆ. ಹಾಗಿರ್ಬೇಕಾದ್ರೆ ಇವರ ಒಂದು ವಿಷಯಗಳನ್ನ ಈಗ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಅಲ್ಲಿ ಸಹೋದರರಿದ್ರು ಸಹೋದರಿರಿದ್ರು, ಆದ್ರೂ ಕೂಡ ಜೊತೆಗೆ ಸೇರ್ಕೊಂಡು ಈ ವಿಲಿಯಂ ಮಿಲ್ಲರ್ ಮೂಮೆಂಟ್ ಅವರ ಬೋಧನೆ ಏನಿತ್ತು, ಅವರ ಒಂದು ವಿಷಯಗಳೇನಿತ್ತು ಅದನ್ನ ನಂಬಿ ಬೇರೆಯವರಿಗೆ ಪ್ರಚಾರ ಮಾಡೋದ್ರಲ್ಲಿ ತುಂಬಾ ದೃಢವಾಗಿ ಇಳ್ಕೊಂಡ್ಬಿಟ್ಟಿದ್ರು ಕೆಲ್ಸಕ್ಕೆ. ದೃಢ ಅಂದ್ರೆ ಸುಮ್ಮನೆ ಏನಲ್ಲ, ಕೆಲವರಂತೂ ಲೈಫ್ನ ಅದಕ್ಕೆ ನನ್ನ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇನ್ನೇನಪ್ಪ ಹೆಂಗಿದ್ರು ಸಾಯ್ತೀನಿ, ಕ್ರಿಸ್ತನ ಬಂದಿರ್ತಾರೆ ಇನ್ನ ಸ್ವಲ್ಪ ದಿನ ಇದೆ, ನಾನು ಸೇವೆ ಮಾಡಿ ಸತ್ತೋಗ್ಬಿಡ್ತೀನಿ ಅಂತ ಬಂದಿದ್ರು. ಅಷ್ಟ್ರ ಮಟ್ಟಿಗೆ ಇವರ ಹೃದಯ ಏನಾಯ್ತು, ಅವರ ಒಂದು ಬೋಧನೆಗಳಿಗೆ ಇನ್ವಾಲ್ವ್ಮೆಂಟ್ ಆಗಿತ್ತು. ಓಕೆನಾ, ಕಂಟಿನ್ಯೂ ಮಾಡ್ರಿ. ಹಲವಾರು ಭಾಷೆಗಳಲ್ಲಿ ಕಂಟಿನ್ಯೂ ಮಾಡ್ರಿ. ಹಲವಾರು ಭಾಷೆಗಳಲ್ಲಿ ಕರಪತ್ರಗಳನ್ನು ಸುರಿಯಲಾಯಿತು. ಎಲ್ಲಾ ಅಲ್ಲ ಅಲ್ಲ, ಮಂಗಳಗಳ ನಿಮ್ಮ ಇದರಿಂದ ಹೋದ್ರಿ, ಒಂದ್ ಸ್ವಲ್ಪ ಮುಂದೆ ಆಗ್ಬಿಟ್ಟಿದೆ. ಒಂದ್ ನಿಮಿಷ. ಕರಪತ್ರಗಳನ್ನು ಕಿರುಪುಸ್ತಕಗಳನ್ನು ಮುದ್ರಿಸಿ ಲೋಕಾದ್ಯಂತ ಸುವಾರ್ತೆಯನ್ನು ಸಾರಲು ಹಣವನ್ನು ನೀರಿನಂತೆ ಸುರಿಸಲಾಯಿತು. ಓಕೆ, ಇವಾಗ ಹೋದ್ರಿ ನೀವು. ಎಲ್ಲಾ ಪಂಗಡಗಳ ಸಭೆಗಳಲ್ಲಿ ಒಂದು ಜೀವನ ಉತ್ಸಾಹವು ಹರಡಿತೆಂದು ಹೇಳಲಾಗಿದೆ, ಮತ್ತು ಈ ಬೋಧನೆಯ ಪ್ರಭಾವದಲ್ಲಿದ್ದ ಕೆಲವು ಸಭೆಗಳಲ್ಲಿ ಕೊಡಲು ಸಾಧ್ಯವಾದಷ್ಟು ಹಣವನ್ನು ಹಣವುಳ್ಳವರು ಪ್ರವಚನ ಪೀಠದ ಮುಂದೆ ಗುಡ್ಡೆ ಹಾಕಿದರು. ಹಣದ ಅಗತ್ಯವಿದ್ದವರು ನಿರ್ಬಂಧವಿಲ್ಲದೆ ತೆಗೆದುಕೊಳ್ಳಬಹುದಿತ್ತು, ಮತ್ತು ಆ ಕಾಲದ ನಂಬಿಗಸ್ತರ ನಿಷ್ಠಾವಂತಿಕೆ ಮತ್ತು ಉತ್ಸಾಹವು ಎಷ್ಟಿತ್ತೆಂದರೆ ದೇವರಿಗೆ ಪ್ರತಿಷ್ಠಿಸಲ್ಪಟ್ಟ ಹಣವನ್ನು ಕಾಯುವ ಅಗತ್ಯವಿದ್ದಿಲ್ಲವೆಂದು ಹೇಳಲಾಗಿದೆ. ಅದರ ಅಗತ್ಯವಿಲ್ಲದವರು ಅದನ್ನು ಮುಟ್ಟುತ್ತಲೂ ಇರಲಿಲ್ಲ. ನೋಡಿದ್ರ ಕ್ರಿಸ್ತನ ಪ್ರೀತಿಯ ಸರಸ್ವರರೆ ಹೆಂಗಿತ್ತು ನೋಡ್ರಿ ಮೂಮೆಂಟ್. ಓದಿದ್ರೆ ನಮ್ಗೆ ಹೆಂಗ್ ಅನಿಸ್ತಾ ಇದೆ, ಇದೇ ತರ ಮೂಮೆಂಟ್ ಎಲ್ಲಿತ್ತು ಗೊತ್ತಾ? ಯೇಸು ಕ್ರಿಸ್ತನ ಪುನರ್ತನಾಗಿ ಪ್ರಳೋಕ ಹೋದ್ಮೇಲೆ, ಪೇತ್ರ ಸುವಾರ್ತೆ ಸಾರದ್ಮೇಲೆ ಈ ತರ ಮೂಮೆಂಟ್ ಇತ್ತು. ನೀವು ಅಪೋಸ್ತಲ ಕೃತ್ಯಗಳು 4ನೇ ಅಧ್ಯಾಯ ಇದ್ರಲ್ಲಿ ಓದ್ಬೇಕಾದ್ರೆ ಇದೇ ತರ ಇರುತ್ತೆ ಮೂಮೆಂಟ್ ಎಲ್ಲ ಒಟ್ಟಿಗೆ. ಅದೇ ಮೂಮೆಂಟ್ ಮತ್ತೆ ಬಂದ್ಬಿಡ್ತು ನೋಡ್ರಿ. ಯಾರೋ ನಮ್ಮ ವಿಲಿಯಂ ಮಿಲ್ಲರ್ ಕಾಲದಲ್ಲಿ ಏನ್ ಮಾಡಿದ್ರು, ಅವ್ರ ಬೋಧನೆಗೆ ಎಷ್ಟು ಆಕರ್ಷಕರಾಗಿರ್ಬೇಕು ಜನರು. ಯೋಚನೆ ಮಾಡ್ರಿ ನೀವು, ಬೋಧನೆನ ಹಾಗೆ ಸಂಪೂರ್ಣವಾಗಿ ಪೂರ್ಣ ಹೃದಯದಿಂದ ನಂಬಿಟ್ಟಿದ್ರು ಜನ, ಅಷ್ಟು ಡೀಪ್ ಆಗಿ ಒಳಗಡೆ ಇನ್ವಾಲ್ವ್ ಆಗ್ಬಿಟ್ಟಿದ್ರು ನೋಡ್ರಿ. ಯಾಕೆ ಅಂದ್ರೆ ಅವರ ಗುಣಗಳು ನೋಡ್ರಿ, ಅವ್ರು ಮಾಡಿದಂತ ಕೆಲವೊಂದು ವಿಷಯಗಳು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಎಂತಹ ಒಂದು ಭಾವನೆ ಉಳ್ಳವರಾಗಿರ್ಬೇಕು ಅವರು ಅಂತ. ಅವರ ಮನಸ್ಸಲ್ಲಿ ಎಷ್ಟರ ಮಟ್ಟಿಗೆ ಈ ಬೋಧನೆ ಡೀಪ್ ಆಗಿ ಹೋಗಿರುತ್ತಂತ ಅರ್ಥ ಮಾಡ್ಕೊಳ್ರಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಗೋರ ಸಗರಿರೇ,
ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ ಹಣವನ್ನ ತಗೊಂಬಂದ್ಬಿಟ್ಟು ಆ ಫುಲ್ ಫೀಟ್ ಮುಂದೆ ಗುಡ್ಡೆ ಹಾಕ್ಬಿಟ್ಟಿದ್ರಂತೆ ಎಲ್ಲ, ರಾಶಿ ರಾಶಿಯಾಗಿ ದುಡ್ಡು ಬಿಟ್ಟು ಸುರಿಸ್ಬಿಟ್ಟಿದ್ರು ದುಡ್ಡನ್ನ ಅಲ್ವಾ, ಕಂತೆ ಕಂತೆ ದುಡ್ಡನ್ನ ಹಾಕ್ಬಿಟ್ಟಿದ್ರಂತೆ. ಏನಕ್ಕಂದ್ರೆ ಯಾರ್ ಬೇಕಾದ್ ತಗೊಳ್ಳಿ ಅಪ್ಪ, ಸುವಾರ್ತೆಗೆ ತಗೊಳ್ತೀರಾ ತಗೊಳ್ಳಿ, ಏನ್ ಬೇಕಾದ್ ತಗೊಳ್ಳಿ ಅಂದ್ಬಿಟ್ಟು ಜನ ಏನ್ ಮಾಡಿದ್ರು, ಇನ್ನೇನ್ ಇರೋ ಸ್ವಲ್ಪ ದಿನ, ಇನ್ನು ಕೆಲವು ಕ್ಷಣಗಳು ಕೆಲವು ದಿನಗಳಲ್ಲಿ ಯೇಸು ಕ್ರಿಸ್ತನ್ ಬರ್ತಾರೆ, ನಾನು ಅವ್ರನ್ನ ಮೀಟ್ ಮಾಡಿದ ಸಾಕಪ್ಪ, ಈ ಹಣ ನನಗೇನಕ್ಕೆ, ಈ ದುಡ್ಡು ನಾನು ಇಟ್ಕೊಂಡು ಏನ್ ಮಾಡ್ಲಿ, ನಾನು ಪರಲೋಕಕ್ಕೆ ಹೋಗ್ತೀನಿ, ನಾನ್ ಬೇಡ ಏನು ಬೇಡ ಅನ್ಬಿಟ್ಟು ದುಡ್ಡನ್ನು ತಗೊಂಬಂದು ಅಲ್ಲಿ ಗುಡ್ಡೆ ಹಾಕಿದ್ರು ಅಲ್ವಾ. ಯಾರು ಬೇಕಾದ್ರೆ ಅದನ್ನ ಏನ್ ಮಾಡ್ಬೋದು, ತಗೊಂಬೋದಾಯ್ತು. ಆದ್ರೂ ಕೂಡ ಅಲ್ಲಿ ಯಾವ ರೀತಿ ಇತ್ತು ಅಂದ್ರೆ, ಇಷ್ಟೆಲ್ಲ ದುಡ್ಡನ್ನ ಸುರಿದಿದಾರಲ್ಲವಪ್ಪ, ಹಗಲು ರಾತ್ರಿ ಟೈಮ್ ಮಾಡಿ ನಮ್ಮ ವಾಚ್ಮ್ಯಾನ್ ಇಟ್ಟು ಕಾಯೋಣ, ಅದನ್ನ ಯಾರಾದ್ರೂ ಹೊತ್ಕೊಂಡು ಹೋಗ್ಬಿಟ್ರೆ ಅಂತ ಭಯ ಕೂಡ ಇರ್ತಾ ಇರ್ಲಿಲ್ಲ, ಯಾಕಂದ್ರೆ ಯಾರು ಅದನ್ನ ತಗೊಳ್ತಾ ಇರ್ಲಿಲ್ಲ. ಅಲ್ಲಿ ಇದ್ದವ್ರಿಗೆಲ್ಲ ಹೆಂಗಿತ್ತು ಅಂದ್ರೆ ಮೈಂಡ್ ಸೆಟಪ್ ಅಲ್ವಾ, ನಮ್ಗೇನ್ ಬೇಕಾಯ್ತು ದುಡ್ಡು, ನಾವಿರೋ ಸ್ವಲ್ಪ ದಿವಸ ಇದನ್ನ ಸುವಾರ್ತೆ ಸೇವೆಗೆ ಸೇವೆಗೋಸ್ಕರ ಯೂಸ್ ಮಾಡೋಣ ಬಿಟ್ರೆ ಬೇರೆ ಏನು ವೈಯಕ್ತಿಕವಾಗಿ ಏನು ತಗೊಳ್ತಾ ಇರ್ಲಿಲ್ಲ. ಹಂಗಾಗ್ಬಿಟ್ಟಿದ್ರು ನೋಡ್ರಿ ಜನ ಅಲ್ವಾ. ಅಂದ್ರೆ ಈ ಒಂದು ಇನ್ಸಿಡೆಂಟ್ ನ ಯೋಚನೆ ಮಾಡ್ರಿ, ಕ್ರಿಸ್ತನಲ್ಲಿ ಪ್ರೀತಿ ಸರ್ವಸವರಿಗೆ ವಿಲಿಯಂ ಮಿಲ್ಲರ್ ಆ ಬೋಧನೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಮಾಡಿರ್ಬೋದು ಅಂತ ಯೋಚನೆ ಮಾಡ್ರಿ, ಎಷ್ಟರ ಮಟ್ಟಿಗೆ ಅವ್ರಿಗೆ ಮನಸ್ಸಲ್ಲಿ ನಾಟಿರ್ಬೋದಾಗಿದ್ರೆ ಅವ್ರು ಇಂತಹ ನಿರ್ಧಾರಗಳನ್ನ ತಗೊಳ್ತಿದ್ರು ಅನ್ನ ಸ್ವಲ್ಪ ಯೋಚನೆ ಮಾಡ್ರಿ ಅಲ್ವಾ. ಇದೆಲ್ಲ ಕೂಡ ಅದೇ ಮೂಮೆಂಟ್ ಅಲ್ಲಿ ಆಯ್ತು. ಓಕೆನಾ, ಕಂಟಿನ್ಯೂ ಮಾಡೋಣವಾ? ಬೇರೆ ಯಾರಾದ್ರೂ ಓದ್ತಾರಾ ಬ್ರದರ್? ಓದ್ತೀರಾ? ಯಾರಾದ್ರೂ ಓದಂಗಿದ್ರೆ ನೆಕ್ಸ್ಟ್ ಓದ್ರಿ, ಕಂಟಿನ್ಯೂ ಬೇರೊಬ್ರು ಇನ್ನೊಬ್ರು ಓದ್ರಿ. ಎಸ್ ಪ್ಲೀಸ್. ಸ್ಕ್ರೀನ್ ಮೇಲೆ ಇರೋದ ಬ್ರದರ್? ಹಾ, ಓದಿ ಓದಿ, ಸ್ಕ್ರೀನ್ ಮೇಲೆ ಓದಿ. ಕನ್ಯೆಯರ ಸಾಮ್ಯದಲ್ಲಿ ಎಲ್ಲರ ಬಳಿಯೂ ದೀಪಾರತಿಗಳಿದ್ದವು, ಅದನ್ನು ಸಜ್ಜುಗೊಳಿಸಲಾಗಿದ್ದು, ಅದು ಪ್ರಕಾಶವನ್ನು ಬೀರುತ್ತಿತ್ತು ಎಂದು ಹೇಳಲಾಗಿದೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಕೀರ್ತನೆ 119:105 ಎಂಬಂತೆ ಆ ಆರತಿಗಳು ದೇವರ ಪರಿಶುದ್ಧ ಗ್ರಂಥವನ್ನು ಪ್ರತಿನಿಧಿಸುತ್ತವೆ, ಮತ್ತು ಅಂತಹ ಸಾಮಾನ್ಯವಾದ ದೀಪವನ್ನು ಸಜ್ಜುಗೊಳಿಸುವಿಕೆ ಎಲ್ಲಾ ವರ್ಗದ ಕ್ರೈಸ್ತರು ದೇವರ ವಾಕ್ಯವನ್ನು ಹುಡುಕುವುದು ಬಹುಶಃ ಈ ಹಿಂದೆ ಎಂದೂ ಆಗಿರಲಿಲ್ಲ. ಎಣ್ಣೆಯು ಸತ್ಯದ ಆತ್ಮನನ್ನು ಪ್ರದರ್ಶಿಸುತ್ತದೆ, ಅದು ಆಗ ಎಲ್ಲರ ಆರತಿಗಳಲ್ಲಿಯೂ ಪ್ರಕಟವಾಯಿತು. ಆದರೆ ಎಲ್ಲರೂ ತಮ್ಮ ಪಾತ್ರೆಗಳಲ್ಲಿ ಸತ್ಯದ ಆತ್ಮನನ್ನು ತುಂಬಿಕೊಂಡಿರಲಿಲ್ಲ. ಓಕೆ, ನೋಡಿದ್ರಾ ಈಗ ಈ ಕಣ್ಣೀರ ಸಾಮ್ಯದಲ್ಲಿರುವಂತ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಕಣ್ಣೀರ ಸಾಮ್ಯ ನಾನು ಮೊದಲೇ ಹೇಳಿದೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಈ 10 ಕಣ್ಣೀರ ಸಾಮ್ಯನ ವಿಲಿಯಂ ಮಿಲ್ಲರ್ ಮೂಮೆಂಟ್ ಗೆ ನಾವು ಕಂಪೇರ್ ಆಗಿ ಮಾತಾಡ್ತಾ ಇದ್ದೀವಿ. ಅಲ್ಲಿಗೆ ಬಿಟ್ರೆ ಬೇರೆ ಎಲ್ಲೂ ಇದನ್ನ ಕಂಪೇರ್ ಮಾಡೋಕ್ಕಾಗಲ್ಲ, ಅದೇ ಒಂದು ಸಮಯದಲ್ಲಿ. ಯಾಕಂದ್ರೆ ಎರಡನೇ ಬರುವಿಕೆ ಸಂಬಂಧಪಟ್ಟ ವಿಷಯಗಳನ್ನ ಯೇಸು ಕ್ರಿಸ್ತ ಮಾತಾಡ್ತಿರ್ಬೇಕಾದ್ರೆ ಎರಡನೇ ಬರುವಿಕೆಯಲ್ಲಿ ಈ ಘಟನೆ ಯಾಕೆ ಮಾತಾಡಿದ್ರು ಅಂತ ಪ್ರಶ್ನೆ ಬಂದಾಗ, ನಾ ತಾನು ಬರ್ಬೇಕಾದ್ರೆ ಬರುವಂತ ಮುಂಚಿನ ದಿನಗಳಲ್ಲಿ ಏನ್ ನಡೆಯುತ್ತೆ, ಮದಲಿಂಗನ ಎದುರುಗೊಳ್ಳುವುದಕ್ಕೆ ಸಭೆ ಯಾವ ರೀತಿ ಸಿದ್ಧತೆ ನಡೆಸುತ್ತೆ ಅನ್ನೋ ವಿಷಯವನ್ನ ಮಾತಾಡ್ತಾ ಇದ್ರು. ಹಾಗೆ ನೋಡ್ಬೇಕಾದ್ರೆ ಕನ್ಯೆಯರು ಏನ್ ಮಾಡಿದ್ರೆ, ದೀಪಾರತಿಗಳನ್ನ ಏನ್ ಮಾಡಿದ್ರೆ ರೆಡಿ ಮಾಡ್ಕೊಂಡಿದ್ರೆ ಅಲ್ವಾ. ಇಡೀ ದೀಪಾರತಿಗಳು ಏನಾಗ್ತಿದೆ, ಈಗ ಬೆಲಕ್ ಕೊಡ್ತಾ ಇದೆ ಇಡೀ ಲೋಕ ಕತ್ತೆಯಲ್ಲಿ ಇರ್ಬೇಕಾದ್ರೆ ಒಂದು ಜನ ಎಂದು ಕೆಲವರು ಅಂದ್ರೆ ದೇವರಿಂದ ಆಯ್ದುಕೊಂಡಂತ ದೇವರಿಗೋಸ್ಕರ ಸಮರ್ಪಣೆ ಮಾಡಿದಂತ ದೇವರ ಭಕ್ತರ ಕೈಯಲ್ಲಿ ಬೆಲಕಿದೆ ಈಗ ಅಲ್ವಾ. ಅವ್ರು ಇರುವಂತ ಬೆಲಕು ಏನಪ್ಪಾ ಅಂದ್ರೆ ಕೀರ್ತನೆ, ನಮ್ಗೆ ಗೊತ್ತಿರುವಂತೆ 119 ಕೀರ್ತನೆ 5ನೇ ವಾಕ್ಯದಲ್ಲಿ, 105ನೇ ವಾಕ್ಯದಲ್ಲಿ ಏನ್ ಹೇಳ್ತಿದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಲಕು ಆಗಿದೆ. ಈಗ ಈ ಕತ್ತಲೆ ಸಮಯದಲ್ಲಿ ಮದ್ದಲಿಂಗನನ್ನ ಕಂಡುಹಿಡಿಯುವಂತ ಕೆಲಸಕ್ಕೆ ಆ ಬೆಲಕ್ ಬೇಕಾಗಿದೆ ಅಲ್ವಾ. ಈಗ ಯಾವ ದಾರಿಗೆ ಹೋಗ್ತಾ ಇದ್ರು ಅವರು, ಏನು ಇಲ್ಲಿ 10 ಕಣಿಯರು ಯಾವ ದಾರಿ ಕಡೆಗೆ ಹೋಗ್ತಾ ಇದ್ರು ಅಂದ್ರೆ ಮದ್ದಲಿಂಗನನ್ನ ಭೇಟಿಯಾಗಕ್ಕೆ ಹೋಗ್ತಾ ಇದ್ರು. ಸೊ ಸಭೆ ಕೂಡ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ವೇಟಿಂಗ್ ಮಾಡ್ತಾ ಇದೆ. ಅದಕ್ಕೆ ಬೇಕಾಗಿರುವಂತ ಒಂದು ನಾಲೆಜ್, ಅದಕ್ಕೆ ಬೇಕಾಗಿರುವಂತ ಬೆಲಕು ಅವರಿಗೆ ಬೇಕು. ಈ ಆರತಿಗಳು ಏನನ್ನ ಸೂಚಿಸುತ್ತೆ ಅಂದ್ರೆ ದೇವರ ಪವಿತ್ರ ಗ್ರಂಥವನ್ನು ಸೂಚಿಸ್ತಾ ಇದೆ. ಸೊ ಫಸ್ಟ್ ತುಂಬಾ ಒಳ್ಳೆ ಪಾಯಿಂಟ್ ಏನಪ್ಪಾ ಅಂದ್ರೆ, ಇವರು ಪವಿತ್ರ ಗ್ರಂಥವನ್ನ ಡಿಪೆಂಡ್ ಆಗಿದ್ರು. ಯಾವುದೇ ಒಂದು ತಪ್ಪಾದ ಬೋಧನೆಗಳನ್ನ ಇಲ್ಲ ಮನುಷ್ಯರಿಂದ ಬಂದಂತ ಕಲ್ಪನೆ ಕಥೆಗಳ ಮೇಲೆ ಭರವಸೆ ಇರ್ಲಿಲ್ಲ ಅಲ್ವಾ. ಈಗರು ಕ್ರೈಸ್ತರು ಇದ್ದ ಕ್ರೈಸ್ತರು ಹೇಳ್ತಾ ಇದ್ರಲ್ವಾ, ಅನೇಕ ಕ್ರೈಸ್ತರು ಏನ್ ಮಾಡ್ತಿದ್ದಾರೆ, 99% ತಪ್ಪಾದ ಬೋಧನೆಗಳು ಗೊತ್ತಿರುತ್ತೆ ಅವರಿಗೆ, ಬೈಬಲ್ ಒಂದು ವಾಕ್ಯನೂ ಗೊತ್ತಿರಲ್ಲ, ಬೇರೆ ಎಲ್ಲ ಗೊತ್ತಿರುತ್ತೆ ಅವರಿಗೆ. ಏನ್ ಮಾಡ್ಬೇಕು, ಜಪ ಮಾಡಿ ಏನ್ ಮಾಡ್ಬೇಕು, ಸ್ತೋತ್ರ ಹೆಂಗ್ ಮಾಡ್ಬೇಕು, ಎಲ್ ಕೆಂಡ್ಲ ಹಚ್ಬೇಕು, ಎಲ್ಲ ಗೊತ್ತಿರುತ್ತೆ. ಬೈಬಲ್ ವಾಕ್ಯ ಏನು ಗೊತ್ತಿರಲ್ಲ. ಇವರು ಅಂಥವರಲ್ಲ, ಇವರು ಇವರು ಬೈಬಲ್ ವಾಕ್ಯನೇ ಇಟ್ಕೊಂಡಿದ್ರು, ಸತ್ಯವೇದವನ್ನೇ ಇಟ್ಕೊಂಡಿದ್ರು ಅಲ್ವಾ. ಈ ರೀತಿಯಾದಂತ ಒಂದು ಸತ್ಯವೇದ ಹುಡುಕುವಂತ ಕೆಲಸ ಹಿಂದೆ ಕೂಡ ಯಾವಾಗ್ಲೂ ಆಗಿರ್ಲಿಲ್ಲ, ಅಷ್ಟ್ರ ಮಟ್ಟಿಗೆ ಹುಡುಕಿದ್ರಂತ ಇವರು. ಈ 10 ಕಣ್ಣೀರ್ ಅಂತ ಹೇಳ್ತೀವಲ್ಲ, ಕಾಲ್ ಬರ್ಲಿ ಯಾರು, ಓಕೆ ಒಂದು ನಿಮಿಷ. ಸರಿ ಅಲ್ವಾ,
ಈ ರೀತಿಯಾದಂತ ಒಂದು ವಿಷಯ ಒಂದು ಸುಮ್ ಸುಮ್ ಇರ್ತೀಯ ಕೃಷ್ಣನ ಪ್ರೀತಿ ಸರ್ ಒಂದು ನಿಮಿಷ ಇರಿ. ಓಕೆ ಸರಿ, ನನ್ನ ವಾಯ್ಸ್ ಕೇಳಿಸ್ತಾ ಇದೆ ನಿಮಗೆ? ಕೇಳಿಸ್ತಾ ಇದೆ ಬ್ರದರ್. ಓಕೆ, ನೋಡ್ಬೇಕಾದ್ರೆ ಈ ರೀತಿಯಾದಂತ ಒಂದು ಪ್ರಿಪ್ರೇಷನ್ ಹಿಂದೆ ಎಂದು ಕೂಡ ಏನ್ ಮಾಡಿಲ್ಲ ಇರಲಿಲ್ಲ. ಅಂದ್ರೆ ಇಷ್ಟು ಜನರು ಏನ್ ಮಾಡ ಸತ್ಯವೇದನ ವಾಕ್ಯ ಇಟ್ಕೊಂಡು ಅದನ್ನ ಸ್ಟಡಿ ಮಾಡುವಂತ ಕೆಲಸ, ಇಷ್ಟು ಡೀಪ್ ಆಗಿ ಸ್ಟಡಿ ಮಾಡುವಂತ ಕೆಲಸ ಹಿಂದೆ ಇರಲಿಲ್ಲ. ಒಂದು ಬ್ಲೆಸ್ಸಿಂಗ್ ವಿಷಯ ಏನಪ್ಪಾ ಅಂದ್ರೆ, ಈ ಸಮಯದಲ್ಲಿ ಬೈಬಲ್ ಎಲ್ಲರ ಕೈಯಲ್ಲಿತ್ತು. ವಿಶೇಷವಾಗಿ ಬೈಬಲ್ ಅವ್ರದೇ ಅವ್ರದೇ ಭಾಷೆಯಲ್ಲಿ ಹಲವಾರು ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ ಆಗಿತ್ತು. ಇನ್ನೂ ಹೆಚ್ಚಾಗಿ ಕನ್ಕರೆನ್ಸ್ ಎಲ್ಲ ಇತ್ತು. ಸ್ಟಡಿ ಮಾಡೋಕ್ಕೆ ಬೇಕಾದಂತ ಇಕ್ವಿಪ್ಮೆಂಟ್ಸ್ ಎಲ್ಲ ಏನಿತ್ತು ತುಂಬಾ ಇತ್ತು ಅವ್ರಿಗೆ ಅಲ್ವಾ. ಸ್ಟಡಿ ಮಾಡಕ್ ಬೇಕಂತ ಎಲ್ಲ ಇಕ್ವಿಪ್ಮೆಂಟ್ಸ್ ಅವ್ರಿಗೆ. ಓಕೆ, ಹಾಗಾಗಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಆ ವಿಷಯವನ್ನ ಸ್ಟಡಿ ಮಾಡಕ್ಕೆ ತಗೊಂಡ್ರು, ಸ್ಟಡಿ ಮಾಡಕ್ಕೆ ಶುರು ಮಾಡ್ತಾ ಇದ್ರೆ. ಆದ್ರೆ ಸ್ಟಡಿ ಮಾಡಕ್ಕೆ ಏನ್ ಬೇಕು ನಮ್ಗೆ ಮುಖ್ಯವಾಗಿ? ಸ್ಟಡಿ ಮಾಡಕ್ಕೆ ನಮ್ಗೆ ಬೇಕಾಗಿರೋದು ದೇವರ ಆತ್ಮ ಅಲ್ವಾ, ದೇವರ ಪವಿತ್ರ ಆತ್ಮ ಬೇಕು. ಈಗ ಇದರಲ್ಲಿರುವಂತ ಎಣ್ಣೆ ಏನನ್ನ ಸೂಚಿಸ್ತಾ ಇದೆ ಅಂದ್ರೆ, ದೇವರ ಪರಿಶುದ್ಧ ಆತ್ಮ, ಪವಿತ್ರ ಆತ್ಮ, ಸತ್ಯದ ಆತ್ಮವನ್ನ ಸೂಚಿಸ್ತಾ ಇದೆ. ಓಕೆನಾ? ಈಗ ಸತ್ಯದ ಆತ್ಮ ಅಂತ ಹೇಳಿದಾಗ ನೋಡ್ರಿ, ನಮ್ಮೆಲ್ಲರಿಗೂ ಗೊತ್ತಿದೆ, ನಾವ್ ಎಷ್ಟೇ ಓದಿದ್ರು ಅನ್ಲೆಸ್ ದೇವರ ಆತ್ಮ ನಮ್ಮಲ್ಲಿ ಇದ್ರೆ, ಅಂದ್ರೆ ದೇವರ ಆತನ ಆತ್ಮವನ್ನು ಕಲಿಸಿ ಸತ್ಯದ ಆತ್ಮ ಮೂಲಕ ನಮ್ಗೆ ತಿಳಿಪಡಿಸ್ತಾ ಇದ್ರೆ ಯಾವುದೇ ವಿಷಯಗಳನ್ನ ನಾವೇನ್ ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಕ್ಕೆ ಆಗಲ್ಲ. ಹಾಗೆ ಏನಾಯ್ತು ಅಂದ್ರೆ, ಕೆಲವರಲ್ಲಿ ಈ ಒಂದು ವಾಕ್ಯವನ್ನ ತಿಳ್ಕೊಂಡ್ರು, ಆದ್ರೆ ದೇವರ ಆತ್ಮ ಅವರಿಗೆ ಸಾಕಷ್ಟು ಮಟ್ಟಿಗೆ ಇರಲಿಲ್ಲ. ದೇವರ ಆತ್ಮದ ಪ್ರಕಾರ ನಡೆಸುವವರಾಗಿ ಅವ್ರು ಇರಲಿಲ್ಲ. ದೇವರ ಆತ್ಮ ಹೇಗ್ ಗೈಡ್ ಮಾಡುತ್ತೋ ಆ ರೀತಿ ನಡೆಯುವಂತ ಒಂದು ರೀತಿಯಲ್ಲಿ ಅವ್ರು ಇರಲಿಲ್ಲ. ಅದರಲ್ಲಿ ಏನಾಯ್ತು ಅಂದ್ರೆ ಎರಡು ಭಾಗವಾಯ್ತು. ಕೆಲವ್ರು ಏನ್ ಮಾಡಿದ್ರು, ಎಣ್ಣೆನ ಇಟ್ಕೊಂಡಿದ್ರು, ಸಾಕಷ್ಟು ದೇವರ ಆತ್ಮ ಪ್ರೇರಿತರಾಗಿ ದೇವರ ಆತ್ಮ ನಡೆಸುವಿಕೆನ ಮೇಲೆ ಡಿಪೆಂಡ್ ಆಗಿದ್ರು. ಕೆಲವರು ಎಣ್ಣೆ ಇರ್ಲಿಲ್ಲ, ಆದ್ರಿಂದ ದೇವರ ಆತ್ಮ ಪ್ರೇರಿತರಾಗಿ ಅವ್ರು ಮಾಡುವಂತ ವಿಷಯಗಳ ಮೇಲೆ ಭರವಸೆ ಇರ್ಲಿಲ್ಲ. ಇದೆಲ್ಲ ನಡೀತಾ ಇದೆ. ಓಕೆನಾ? ಕಂಟಿನ್ಯೂ ಮಾಡಿ. ನಲವತ್ನಾಲ್ಕರ ಆಶಾಭಂಗವು ಈ ಸಾಮ್ಯದಲ್ಲಿ ಮದಲಿಂಗನು ಬರುವುದಕ್ಕೆ ಅಂದರೆ ಆತನನ್ನು ನಿರೀಕ್ಷಿಸಿದ ಎಂಬುದಾಗಿ ತೋರಿತು. ಎಲ್ಲರಿಗೂ ಗೊಂದಲ ಮತ್ತು ಕತ್ತಲಿನ ಅನುಭವವಾಯಿತು. ಅನೇಕ ತಪ್ಪಾದ ಮತ್ತು ಕಾಲ್ಪನಿಕ ದೃಷ್ಟಿಕೋನವು ಅಲ್ಲಿದ್ದ ಕೆಲವರಲ್ಲಿ ಪ್ರವೇಶಿಸಿ ಅವರು ನಿರಾಶೆಗೊಂಡು ಓಕೆ ಹೋದ್ರಿ ಹೋದ್ರಿ ಕೇಳಂತ್ರಿ. ಸರ್ ಕೇಳಿಲ್ಲ. ವಿಚಿತ್ರವಾದ ಅನುಚಿತವಾದ ಕನವರಿಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ನೋಡ್ರಿ, ಈಗ ಏನಾಯ್ತು ಅಂದ್ರೆ 1844 ಹಾಗೆ ಯಾರು ಈ ಎಣ್ಣೆನ ಇಟ್ಕೊಂಡಿಲ್ಲವೋ ಅಲ್ವಾ, ಯಾವಾಗ ಈ ಎಣ್ಣೆನ ಇಟ್ಕೊಂಡಿಲ್ವೋ ಅವಾಗ ಏನಾಯ್ತು ಅಂದ್ರೆ, ಕೆಲವೊಂದು ವಿಷಯಗಳು ನಡೀತು. ಅಂದ್ರೆ 1844 ಆಶಾಭಂಗು ಈ ಸಮಯದಲ್ಲಿ ಮದುವೆಗಳನ್ನು ಬರುವುದಕ್ಕೆ ತಡ ಮಾಡಿದನು ಅಂತ ವಿಷಯವನ್ನ ಹೇಳ್ತಾರೆ. ಅವ್ರು ಇಟ್ಕೊಂಡಿದ್ದಂತ ಸ್ಟಡಿ ಮಾಡಿದಂತ ವಿಷಯ ಏನಪ್ಪಾ ಅಂದ್ರೆ, ಇನ್ನು ಕೂಡ ಸ್ವಲ್ಪ ದೇವರ ಆತ್ಮದಿಂದ ಸ್ಟಡಿ ಮಾಡಿದ್ರೆ, ಇನ್ನು ಕೂಡ ಸ್ವಲ್ಪ ಕೆಲವೊಂದು ವಿಷಯ ನಾವು ಓದಿದ್ರೆ, ಇನ್ನು ಅನಲೈಸ್ ಮಾಡಿದ್ರೆ ದೇವ್ರ ವಾಕ್ಯವನ್ನ ನಿಜ ಏನೋ ಸಿಕ್ತಿತ್ತು ಅವ್ರಿಗೆ. ಆದ್ರೆ ಏನ್ ಮಾಡಿಲ್ಲ, ಅವರು ದೇವರಾತ್ಮ ಪ್ರೇರಿತವಾಗಿ ಆ ವಿಷಯಗಳನ್ನ ಓದಕ್ಕೆ ಹೋಗ್ಲಿಲ್ಲ. ಅಲ್ಲಿ ಅವ್ರಿಗೆ ಏನ್ ಅನಿಸ್ತು, ಇಲ್ಲ ಮದಲಿಂಗನ ಬರೋದಕ್ಕೆ ತಡವಾಗ್ತಿದೆ. ಅದಕ್ಕೆ ಏನ್ ಮಾಡಿದ್ರು, ಅಲ್ಲೊಂದು ಮಾತು ಬರ್ತಾ ಇದೆ, ಮದಲಿಂಗನ ಬರುವುದಕ್ಕೆ ತಡ ಮಾಡಿದನು. ಈ ಮದಲಿಂಗನು ಬರುವುದಕ್ಕೆ ತಡ ಮಾಡಿದನು ಅನ್ನುವಂತ ಒಂದು ವಿಷಯ ಇದೆಯಲ್ಲ, ಇದೇ 1844 ಆ ಸಮಯ ಅಲ್ವಾ. ಆ ರೀತಿ ನೋಡಿದಾಗ ಏನಾಯ್ತು ಅಂದ್ರೆ, ಕೆಲವರಿಗೆ ಆ 1844 ಅಂತ ಅವ್ರ ಟೈಮ್ ಪೀರಿಯಡ್ ಅವ್ರು ಏನ್ ಸ್ಟಡಿ ಮಾಡಿದ್ರು ಆ ಸಮಯದಲ್ಲಿ ಬರದೇ ಹೋದ್ರಿಂದ ಎಲ್ಲರಿಗೂ ಗೊಂದಲವಾಯ್ತು, ಕನ್ಫ್ಯೂಷನ್ ಆಯ್ತು, ಏನಪ್ಪ ನಾವು ಓದಿದ್ದಲ್ಲ ತಪ್ಪಾಯ್ತಾ, ಹಾಗೆ ಏನೋ ಆಯ್ತು, ತುಂಬಾ ನಿರಾಶೆ ಆಗುವಂತ ಒಂದು ಭಾವನೆ ಬಂದ್ಬಿಟ್ಟಿದೆ.
ಅದೇ ಒಂದು ವಿಷಯವನ್ನು ಏನ್ ಮಾಡ್ತಿದೆ, ತಡ ಮಾಡಿದಾಗ ಅವ್ರು ಏನ್ ಮಾಡಿದ್ರು, ನಿದ್ದೆ ಮಾಡಕ್ಕೆ ಶುರು ಮಾಡಿದ್ರು. ನಿದ್ದೆ ಅಂದ್ರೆ ಏನರ್ಥ ಅಲ್ವಾ, ಮತ್ತೆ ಕತ್ಲೆಗೆ ಹೋಗ್ಬಿಟ್ಟು, ಮತ್ತೆ ನಿದ್ದೆಗೆ ಹೋಗ್ಬಿಟ್ಟು, ಬೆಳಕಿನಲ್ಲಿ ಇಲ್ಲ, ಕ್ರಿಸ್ತನ ಬರುವಿಕೆಯ ಬಗ್ಗೆ ಇರುವಂತ ಬೆಳಕಿನ ಕಡೆ ಗಮನ ಕೊಡ್ಲಿಲ್ಲ, ಆ ಕತ್ತಲೆ ಕಡೆಗೆ ಸಂಪೂರ್ಣವಾಗಿ ಹೋಗಿದ್ರು, ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡಲಿಲ್ಲ ಅಲ್ವಾ. ಕೆಲವ್ರು ಏನ್ ಮಾಡಿದ್ರು, ನಿದ್ದೆ ಮಾಡಿದ್ರು, ಆದ್ರೆ ಏನಾಗಲಿಲ್ಲ, ಇನ್ನು ಕೂಡ ಸ್ಟಡಿ ಮಾಡಕ್ ಹೋಗ್ಲಿಲ್ಲ. ಆದ್ರೆ ಕೆಲವರು ನಿದ್ದೆ ಮಾಡಿದ್ರು ಕೂಡ, ಕೆಲವರಿಗೆ ಕೂಡ ಆಶೆ ಭಂಗವಾಯ್ತು, ಎಲ್ರಿಗೂ ಆಯ್ತು ಅಂತ ಸಮಯದಲ್ಲಿ, ಎಲ್ರಿಗೇನಾಯ್ತು ಆ ಒಂದು ದುಃಖವಾಯ್ತು. ಆದ್ರೆ ಕೆಲವರಲ್ಲಿ ಎಣ್ಣೆ ಇತ್ತು, ಅಂದ್ರೆ ಅವರು ದೇವರಾತ್ಮ ಪ್ರೇರಿತನಾಗಿ ಅದನ್ನ ಹುಡುಕಕ್ಕೆ ಶುರು ಮಾಡ್ತಿದ್ದೆ. ಕೆಲವರು ಅಲ್ಲೇ ನಿರಾಶೆ ಆಗಿ ಅಲ್ಲೇನ್ ಮಾಡಿದ್ರು, ಕ್ವಿಟ್ ಮಾಡ್ಬಿಟ್ರು, ಅಂದ್ರೆ ಅಲ್ಲಿ ಬಿಟ್ಟು ಹೋಗ್ಬಿಟ್ರು, ಅವರು ಮುಂದುವರಿಸಲಿಲ್ಲ. ನಿದ್ದೆ ಮಾಡಿದಾಗ ಮುಂದುವರಿಯೋದಕ್ಕೆ ಅವರಲ್ಲಿ ಎಣ್ಣೆ ಇರಲಿಲ್ಲ, ದೇವರಾತ್ಮ ಪ್ರೇರಿತವಾಗಿ ಮುಂದುವರಿಯೋದಕ್ಕೆ ಅವರಿಗೆ ಯಾವುದೇ ರೀತಿಯಲ್ಲಿ ಕಾಲ ವಿಷಯಗಳು ಅವ್ರಿಗೆ ಇರಲಿಲ್ಲ. ಮುಖ್ಯವಾಗಿ ದೇವ್ರ ಮಕ್ಕಳಿಗೆ ನಾವು ಅರ್ಥ ಮಾಡ್ಕೊಬೇಕಿರೋ ವಿಷಯ ಏನಪ್ಪ ಅಂದ್ರೆ, ನೋಡ್ರಿ ದೇವ್ರು ಇದನ್ನ ಎಷ್ಟ್ರ ಮಟ್ಟಿಗೆ ಒಂದು ಕರೆಕ್ಟ್ ಆಗಿ ಮೊದಲೇ ಕರ್ತನಾದ ಯೇಸು ಕ್ರಿಸ್ತನ ಈ ರೀತಿ ನಡೆಯುತ್ತೆ ಅಂದ್ಬಿಟ್ಟು ಒಂದು ಒಂದು ಸಾಮ್ಯದ ಮೂಲಕ ತಿಳಿಸ್ಬಿಟ್ಟಿದ್ದಾರೆ ನೋಡ್ರಿ. ಈ ಸಾಮ್ಯನ ಹಲವಾರು ಬಾರಿ ಹಲವಾರು ವಿಷಯಗಳನ್ನ ನಾವು ಕಂಪೇರ್ ಆಗಿ ಮಾತಾಡಿದ್ರು ಕೂಡ, ಈ ಸಾಮ್ಯ ಯಾವ ವಿಷಯ ಕುರಿತಾಗಿ ಮಾತಾಡಲ್ಪಟ್ಟಿದೆ ಅಂದ್ರೆ, ವಿಲಿಯಂ ಮಿಲ್ಲರ್ ಮೂವ್ಮೆಂಟ್ ಬಗ್ಗೆನೇ ಮಾತಾಡಲ್ಪಟ್ಟಿದೆ. ಅಲ್ಲಿಂದ ಈಚೆಗೆ ಸ್ಟಡಿ ಮಾಡಿದವರೇ ಏನಾದ್ರು ಅಂದ್ರೆ, ನೆಕ್ಸ್ಟ್ ದೇವ್ರ ಮಕ್ಕಳು ನೋಡ್ರಿ, ಇವತ್ತು ನಾವು ಬೈಬಲ್ ಸ್ಟೂಡೆಂಟ್ಸ್ ಏನಾಗಿದ್ದೀವಿ, ಬೈಬಲ್ ಸ್ಟೂಡೆಂಟ್ಸ್ ತಗೊಂಡ್ರೆ ವಿಲಿಯಂ ಮಿಲ್ಲರಿಂದ ಈಚೆ ಬಂದು ಅಲ್ಲಿಂದ ಕೆಲವೊಂದು ವಿಷಯಗಳನ್ನ ಸ್ಟಡಿ ಮಾಡಿ ಅದರಲ್ಲಿರುವಂತ ವಿಷಯಗಳನ್ನ ಯಾರೆಲ್ಲ ಹುಡುಕಕ್ಕೆ ಶುರು ಮಾಡಿದ್ರು, ಅವರೇ ಇವತ್ತು ಏನ್ ಮಾಡಿದ್ರು ಅಂದ್ರೆ ದೇವರ ಸತ್ಯಗಳನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು. ಆದ್ರೆ ಎಲ್ಲಿ ಅದೇ ಕರೆಕ್ಟು, ಅದು ಹೇಳಿದ್ದು ತಪ್ಪಾಗುತ್ತೆ ಅಂದ್ರೆ ಎಲ್ಲ ತಪ್ಪು ಅಂತ ಹೊರಟೋದ್ರು. ಅಂದ್ರೆ ಇನ್ಮೇಲೆ ಈ ಕಾಲ ಪ್ರವಾದನೆ ನಾನು ಹುಡುಕಲಪ್ಪ, ಈ ಕ್ರಿಸ್ತನ ಎರಡನೇ ಬರ್ಬೇಕಿ ಬಗ್ಗೆ ನಾನು ಸ್ಟಡಿನೇ ಮಾಡಕ್ ಹೋಗಲ್ಲ, ಬಂದ್ರೆ ಬರ್ಲಿ ಬರ್ದೆ ಹೋಗ್ಲಿ ನನಗೆ ಏನಾದ್ರು ಆಗ್ಲಿ ಅನ್ನೋಂತ ಭಾವನೆಯಲ್ಲಿ ಬಂದು ಕೊನೆಗೆ ಏನಾಯ್ತು ಈಗ ನೋಡಿ, ನಾವು ಮುಂದೆ ಓದ್ದ್ರಲ್ಲ ಒಂದು ಪಾಯಿಂಟ್, ಎಲ್ರು ಬಂದ್ಬಿಟ್ಟು ಹಣದ ರಾಶಿನ ಅಲ್ಲಿ ಹಾಕಿರ್ತಾರಂದ್ರೆ ಎಷ್ಟು ದುಡ್ಡನ್ನ ಅವ್ರು ಹಾಕಿರ್ಬೋದು, ತಮ್ಮ ಜೀವನನೇ ಇಟ್ಟಿರ್ತಾರೆ. ಈಗ ಬರ್ಲಿಲ್ಲ ಅಂದ್ರೆ ಮತ್ತೆ ಅವ್ರ ಲೈಫ್ಗೆ ಏನ್ ಮಾಡ್ತಾರೆ, ಆ ದುಡ್ಡು ಅಲ್ಲಿರುತ್ತಾ, ಮೇಬಿ ಇಲ್ದೇ ಇರ್ಬೋದು ಕೂಡ ಅಲ್ವಾ, ಆ ದುಡ್ಡು ಅಲ್ಲಿ ತಗೊಳಕ್ ಸಾಧ್ಯತೆ ಇಲ್ದೇ ಇರ್ಬೋದು. ಎಲ್ರು ಕೂಡ ಇಲ್ಲ ಅಂತ ಗೊತ್ತಾದಾಗ ಏನಾಗುತ್ತೆ, ಎಲ್ಲ ಒಟ್ಟೋಗಿ ಏನೋ ಮಾಡ್ಕೊಂಡು ಇರ್ತಾರೆ, ಎತ್ಕೊಂಡು ಇರ್ತಾರೆ. ಈಗ ಕೆಲವರಿಗೆ ಆ ದುಡ್ಡೆಲ್ಲ ಹೋಯ್ತು ಅಂದಾಗ ಏನಾಗಿರುತ್ತೆ ನೋಡ್ರಿ, ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಂಡಾಗ ಕ್ರಿಸ್ತನ ಪ್ರೀತಿ ಸಹೋದರರೇ ತುಂಬಾ ಕಷ್ಟಗಳು ಸಮಸ್ಯೆಗಳು ಅಲ್ಲಿ ಉಂಟಾಗಿದೆ. ಆದ್ರೆ ಕೆಲವರಂತೂ ನಿರಾಶೆ ಆಗಿಲ್ಲ, ಅಂದ್ರೆ ಎಲ್ಲರಿಗೂ ಆಶೆ ಭಂಗವಾದ್ರು, ಎಲ್ಲರಿಗೂ ಆಶೆ ಭಂಗವಾದ್ರು, ಎಲ್ರಿಗೂ ಕಷ್ಟವಾದ್ರು, ಕೆಲವರಲ್ಲಿ ಎಣ್ಣೆ ಇತ್ತು ಅನ್ನೋದನ್ನ ಸೂಚಿಸ್ತಾರೆ. ಅವ್ರೇನ್ ಮಾಡಿದ್ರು, ಮುಂದಿನ ವಿಷಯವನ್ನ ಅಂದ್ರೆ ಇಷ್ಟರನ್ನ ಓದಿದ್ ಕರೆಕ್ಟ್ ಇದೆ, ಆದ್ರೆ ಎಲ್ಲೋ ಏನೋ ತಪ್ಪಿದೆ, ದೇವ್ರೆ ಈ ಒಂದು ವಿಷಯವನ್ನ ನಮಗೆ ತಿಳಿಸಿ, ಆ ವಿಷಯವೇನು, 1844 ನಾವು ನೋಡಿದಂತ ಪ್ರವಾದನ ವಾಕ್ಯ ಯಾಕೆ ನೆರವೇರಲಿಲ್ಲ ಅನ್ನೋದು ವಿಷಯವನ್ನ ಮುಂದಿನ ಹಂತಕ್ಕೆ ಸ್ಟಡಿ ಮಾಡಕ್ಕೆ ಶುರು ಮಾಡಿದ್ರು. ಮುಂದಿನ ಹಂತದಲ್ಲಿ ಏನ್ ಸ್ಟಡಿ ಮಾಡಿದ್ರು, ಏನಾಯ್ತು, ಯಾರಿಗೆ ಈ ವಿಷಯ ಸಿಕ್ತು, ಮತ್ತೆ ಹೇಗೆ ನಾವು 1874 ನ ಕರೆಕ್ಟ್ ಆಗಿ ಅನಲೈಸ್ ಮಾಡ್ತಾ ಇದ್ವಿ, 1874 1335 ಕರೆಕ್ಟ್ ಆಗಿ ಆಗ್ತಿದೆ ಅನ್ನೋದಕ್ಕೆ ಇನ್ನೊಂದು ಕೂಡ ಕ್ಲಿಯರ್ ಪ್ರೂಫ್ ಏನಪ್ಪಾ ಅಂದ್ರೆ, 1860 1890 1335 ನಮ್ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾಕೆ 1290 ಬರ್ಬೇಕಾಯ್ತು ಅಂತ. ಈ 90 ವಿಲಿಯಂ ಮಿಲ್ಲರ್ ಮೂವ್ಮೆಂಟ್ ನೇ ಸೂಚಿಸ್ತಾ ಇತ್ತು. ಅಂದ್ರೆ ಅವರು ಪ್ರಿಪರೇಷನ್ ಮಾಡಿದ್ರಿಂದಲೇ ಅಲ್ಲಿರುವಂತ 5 ಜನರು ಬುದ್ಧಿವಂತರು, ಅಂದ್ರೆ ಬುದ್ಧಿವಂತ ಸಭೆ ಕನ್ನಿಯರು ಏನ್ ಮಾಡಿದ್ರು, ಮುಂದಿನ ಕ್ರಿಸ್ತನ ಮೊದಲಿಂಗನ್ನ ಎದುರುಗಳು ಮೊದಲಿಂಗನ ಕಂಡುಹಿಡಿಯುವಂತ ಕೆಲಸವನ್ನು ಮಾಡಿದ್ರು. ನೋಡ್ರಿ, 5 ಜನ ಉಳಿದಿರುವಂತ ಬುದ್ಧಿವಂತ ಸ್ತ್ರೀಯರು ಏನ್ ಮಾಡಿದ್ರು, ಕಣ್ಣೀರ್ ಏನ್ ಮಾಡಿದ್ರು, ಮದ್ರಿಗಳನ್ನ ಕಂಡಿಡಿದ್ ಬಿಟ್ರ, ಇವ್ರು ಕಂಡಿಡಿದಿಲ್ಲ, ಅವ್ರು ಮೀಟ್ ಆಗ್ಲಿಲ್ಲ ಅಂದ್ರೆ ಇವ್ರು ಕಂಡಿಡಿದ್ ಬಿಟ್ರ ಅಂದ್ರೆ ಎರಡನೇ ಬರುವಿಕೆ ಟೈಮ್ ಅವ್ರು ಗೊತ್ತಾಗ್ಬಿಡ್ತು ಅಂತ ಅರ್ಥ. ಅದು ಏನಾಯ್ತು ಅನ್ನೋಂತ ವಿಷಯ ಏನ್ ಮಾಡೋಣ ಬರುವಂತ ದಿನಗಳಲ್ಲಿ, ಯಾಕಂದ್ರೆ ಇನ್ನೂ ಕೂಡ ತುಂಬಾ ಪಾಯಿಂಟ್ ಇದೆ. ಸೊ ನಾನೇನಾದ್ರೂ ಇದನ್ನ ತೆಗಿತೀನಿ ಅಂದ್ರೆ ಅಲ್ಲಿಗೆ ಏನಾಗುತ್ತೆ, ನಮ್ಗೆ ಟೈಮ್ ತುಂಬಾ ಶಾರ್ಟ್ ಆಗುತ್ತೆ. ಮುಂದಿನ ವಾರ ಈ ಒಂದು ಅಧ್ಯಯನ ಸಂಪೂರ್ಣವಾಗಿ ಮುಗಿಸೋಣ. ದೇವರು ಈ ಪಾಠಗಳನ್ನ ಆಶೀರ್ವದಿಸಿದೆ. ಓಕೆ, ಪ್ರಾರ್ಥನೆ ಮಾಡಿ ನಾವು ಮುಗಿಸೋಣ. ಓಕೆ, ಕಾರ್ತಿಕ್ ಬೇರೆ ಪ್ರಾರ್ಥನೆ ಮಾಡ್ತೀರಾ? ಕಾರ್ತಿಕ್ ಬೇರೆ ಓಕೆ, ನಮ್ಮ ಕೆಲವೊಬ್ರು ಪ್ರಾರ್ಥನೆ ಮಾಡ್ಬಿಡಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಸ್ವರೂಪನಾದ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ ತಂದೆ.
ತಂದೆ ಈ ಸಂಜೆಗಳಲ್ಲಿ ಇದುವರೆಗೆ ನಮ್ಮನ್ನು ಕಾಯ್ದು ಕಾಪಾಡಿ ಒಂದು ಜೀವಿಸಿದ್ದಕ್ಕೆ ಇಟ್ಟು ಜೀವಿಸಿದ್ದಕ್ಕಾಗಿ ಸರ್ ಧನ್ಯವಾದ ತಂದೆ. ತಂದೆ ಇದುವರೆಗೆ ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ನಿಮ್ಮ ಸತ್ಯವಾಕ್ಯವನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ ನಿನ್ನ ವಾಕ್ಯವನ್ನು ತಿಳಿಸಿದಂತಹ ಸಹೋದರಿಗೋಸ್ಕರ ಬೇಕು ಅಂತಾನೆ ತಂದೆ. ನಿಮ್ಮ ಮಹಾಕೃಪೆಯಿಂದ ಇದುವರೆಗೆ ಅವರಿಗೆ ಬೇಕಾದ ಜ್ಞಾನ ಅವರಿಗೆ ಕೊಟ್ಟು ನಡೆಸಿದ ಹಾಗೆ ಮುಂದೆ ಸಹ ತಂದೆ ನಿಮ್ಮ ಚಿತ್ತಕ್ಕನುಸಾರವಾಗಿ ಅವರು ನಡೆಸಿ ಅವರ ಜೀವನ ಓಟವನ್ನು ಮುಗಿಸುವಾಗಿ ಸಹಾಯ ಮಾಡಪ್ಪ. ನಿಮ್ಮ ಚಿತ್ತದ ಇನ್ನು ಕೆಲವರಿಗೆ ತಂದೆ ಬೇರೆಯವರಿಗೆ ಸಹ ತಂದೆ ನಿಮ್ಮ ಸತ್ಯವಾಕ್ಯವನ್ನು ತಿಳಿಸುವ ಹಾಗೆ ಪವಿತ್ರಾತ್ಮನ ಸಹಾಯದಿಂದ ಸಹಾಯ ಮಾಡಪ್ಪ ತಂದೆ. ತಂದೆ ಆದ ದೇವರೇ ನಿಮ್ಮ ರಾಜ್ಯದ ವಿಷಯವಾಗಿ ತಂದೆ ಆದ ಅನೇಕ ವಿಷಯಗಳನ್ನು ತಂದೆ ದಾಸರ ಮುಖ ತಿಳಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ನಾವು ಸಹ ತಂದೆ ವಾಕ್ಯವನ್ನು ತಿಳಿದುಕೊಂಡು ಆ ವಾಕ್ಯದ ಪ್ರಕಾರ ನಮ್ಮ ಓಟ ಓಡಿ ಮುಗಿಸುವ ಹಾಗೆ ನಮಗೂ ಸಹ ತಂದೆ ನಿಮ್ಮ ಕೃಪೆ ಕೊಟ್ಟು